ಹರೇ ರಾಮ. ಈಶ್ವರ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿಯೇ ನಮಃ. ನಿತ್ಯವೂ ಮಾಡಬೇಕಾದ ಐದು ಯಜ್ಞಗಳ ಕುರಿತು ನಿನ್ನೆವರೆಗೂ ಮಾತನಾಡಿದವು. ನಿತ್ಯವೂ ಮಾಡಬೇಕಾದ್ದು, ಎಲ್ಲರೂ ಮಾಡಬೇಕಾದ್ದು ಮತ್ತು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಸಾಧಾರಣವಾಗಿ ಯಜ್ಞ ಅಂದರೆ ಬಹುವಿತ್ತ ಸಾಧ್ಯ, ಬಹ್ವಾಯಾಸ ಸಾಧ್ಯ ಅಂದರೆ ತುಂಬ ಹಣ, ತುಂಬ ಖರ್ಚು, ತುಂಬ ಶ್ರಮ, ತುಂಬ ಜನ ಬೇಕು ಅಂತ. ಬಹುಜನ ಸಾಧ್ಯ, ಬಹುವಿತ್ತ ಸಾಧ್ಯ, ಬಹ್ವಾಯಾಸ ಸಾಧ್ಯ ಇದ್ದ ಹಾಗೆಲ್ಲ ಅಲ್ಲವೇ ಅಲ್ಲ. ಇದು ಈಗ ಬ್ರಹ್ಮಯಜ್ಞಕ್ಕೆ ಹೇಳ್ಕೊಡೋನೊಬ್ಬ ಹೇಳೋನೊಬ್ಬ, ಹೇಳ್ಕೊಡುವಂಥದ್ದು ತಿಳಿಸಿಕೊಡುವಂಥದ್ದು. ದೇವಯಜ್ಞಕ್ಕೆ ಬೇಕಾಗೋದು ಒಂದಿಷ್ಟು ಅನ್ನ, ತುಪ್ಪ, ಚೂರು ಅಥವಾ ಹಾಲು, ಅಲ್ಲದಿದ್ರೆ ನೀರು, ಕೆಲವು ಆಹುತಿಗಳು ಅಷ್ಟೇ ಬೇಕಾಗುವಂಥದ್ದು. ಅದಕ್ಕೇನು ಬೇರೆ ಏನು ಬೇಕಾಗೋದಿಲ್ಲ. ಪಿತೃಯಜ್ಞಕ್ಕೆ ಒಬ್ಬನಿಗೆ ಊಟ ಹಾಕುವಂಥದ್ದು, ಹಾಗೆ ಅದರಿಂದ ಕೇವಲ ತರ್ಪಣವಾದರೂ ಕೂಡ. ಭೂತಯಜ್ಞ ಅಂದರೆ ಒಂದು ಎಡೆಯನ್ನು ಹೊರಗೆ ತಗೊಂಡೋಗಿಡುವಂಥದ್ದು, ಒಂದೆಲೆ ಊಟವನ್ನು ಹೊರಗೆ ತಗೊಂಡೋಗಿಡುವಂಥದ್ದು. ಹೀಗೆ ಈ ಪಂಚಯಜ್ಞಗಳು ಯಾವುದೂ ಕೂಡ ಬಹುವಿತ್ತ ಅಥವಾ ಬಹ್ವಾಯಾಸ, ಬಹುಶ್ರಮ ಸಾಧ್ಯ, ಬಹುಜನ ಸಾಧ್ಯ ಹೀಗೇನಿಲ್ಲ. ತುಂಬ ಸುಲಭವಾಗಿ ಎಲ್ಲರೂ ಮಾಡೋದಕ್ಕೆ ಬರುವಂಥದ್ದು ಮತ್ತು ಎಲ್ಲರಿಗೂ ಮಾಡಲೇಬೇಕಾದ್ದು, ಎಲ್ಲರೂ ಮಾಡಲೇಬೇಕಾದ್ದು ಮಾಡಿ ಅಂತ ಹೇಳಿದರು. ಏತನ್ಮಧ್ಯೆ ಒಂದು ಪ್ರಶ್ನೆ ಬಂದಿದೆ ಈ ಪಂಚಯಜ್ಞಗಳಲ್ಲಿ ಪಿತೃಯಜ್ಞದ ಮೇಲಿರುವಂಥ ಪ್ರಶ್ನೆ ಇದು. ಹೆಣ್ಣು ಮಕ್ಕಳು ಮಾತ್ರ ಇರುವವರ ಕಥೆ ಏನು, ಮಕ್ಕಳಿಲ್ಲದವರ ಕಥೆ ಏನು, ಅವರ ಕಾಲಾನಂತರ ಅವರಿಗೆ ಪಿತೃಯಜ್ಞ ಸಲ್ಲಿಸುವವರು ಯಾರು ಅಂತ ಒಂದು ಪ್ರಶ್ನೆ ಬಂದಿದೆ. ಪ್ರಶ್ನೆ ಪಿತೃಯಜ್ಞದ ಕುರಿತಾಗಿದೆ. ಅಂದರೆ ಕೇವಲ ಪಿತೃಯಜ್ಞ ಅಂದರೆ ಒಟ್ಟಾರೆ ಮೇಲೆ ಅಂದರೆ ಈಗ ಬದುಕು ಕಳೆದ ನಂತರ ಅವರ ಪ್ರತಿನಿಧಿಗಳು ಇಲ್ಲದೇ ಇದ್ದಾಗ ಅವರಿಗೆ ಪಿಂಡ ಕೊಡೋರು ಯಾರು, ತರ್ಪಣ ಕೊಡೋರು ಯಾರು, ಅವರ ಯೋಗಕ್ಷೇಮವನ್ನು ಇಲ್ಲಿಂದ ನೋಡೋರು ಯಾರು? ಅವರ ದೇಹ ಕಳೆದು ಹೋಗಿದೆ. ದೇಹ ಅನ್ನೋದು ಬಹುದೊಡ್ಡ ಇನ್ಸ್ಟ್ರೂಮೆಂಟ್, ಬಹುದೊಡ್ಡ ಸಾಧನ. ಅದರ ಮೂಲಕ ನಾವು ಸ್ವರ್ಗವನ್ನು, ಮುಕ್ತಿಯನ್ನು ಎಲ್ಲವನ್ನು ಸಾಧನೆ ಮಾಡ್ಬೋದು. ಅದು ಕಳೆದು ಹೋಗಿದೆ. ಮುಂದುವರಿಕೆ ಶರೀರಗಳಿಲ್ಲ. ಈಗ ಸಂತಾನ ಎನ್ನುವುದು ಆ ಶರೀರದ ಮುಂದುವರಿಕೆಗಳೆಲ್ಲವೂ ಕೂಡ. ಈ ಶರೀರ ಕಳೆದು ಹೋಗುವ ಮುನ್ನ ಪಿತೃದ ಶರೀರಗಳು ಬಂದರೆ, ಮಕ್ಕಳು, ಮೊಮ್ಮಕ್ಕಳು ಅಂತ ಬಂದರೆ ಅವರು ಮಾಡ್ತಾರೆ. ಅವ್ರು ಮಾಡಿದ್ರು ಕೂಡ ಇವ್ನು ಮಾಡಿದಾಗೆ ಆಯಿತು. ಹಾಗಾಗಿ ಅವ್ರು ಮಾಡಬಹುದು. ಅವನು ಎಲ್ಲೇ ಇದ್ರೂ ಕೂಡ ಅವ್ನು ಹಸಿದಿರದೇ ಇರೋ ಹಾಗೆ ಅಥವಾ ಅವನು ಬಾಯಾರಿ ಇರದೇ ಇರೋ ಹಾಗೆ ಇಲ್ಲಿಂದಲೇ ಅವನಿಗೆ ಪಿಂಡ ತರ್ಪಣಗಳನ್ನು ಅಂದರೆ ಅನ್ನ ನೀರನ್ನು ಇಲ್ಲಿಂದಲೇ ಕೊಡ್ಬೋದು. ಆದರೆ ಮುಂದುವರಿಕೆ ಇಲ್ಲದೆ ಇದ್ದರೆ ಅಥವಾ ಮುಂದುವರಿಕೆ ಇದ್ದರೂ ಕೂಡ ಹೆಣ್ಮಕ್ಳು ಮಾತ್ರ ಆದರೆ ಆಗೇನು ಕಥೆ ಅಂತ ಒಂದು ತುಂಬ ಜೆನ್ಯೂನ್ ಪ್ರಶ್ನೆ ಇದು. ಅದಕ್ಕೆ ಮೊದಲನೇ ಉತ್ತರ ಏನು ಅಂದರೆ, ನಾವು ಡಿಪೆಂಡೆಂಟ್ ಆಗಬಾರದು, ಇಂಡಿಪೆಂಡೆಂಟ್ ಆಗಬೇಕು ನಾವು. ಇನ್ನೊಬ್ಬರ ಆಶ್ರಯವನ್ನು ಎದುರು ನೋಡಬಾರ್ದು ನಾವು ನಮ್ಮ ಬದುಕಿನ ನಂತರದ ಬದುಕಿಗೆ. ಈಗ ನಾವು ಸತ್ತ ನಂತರ ಏನು ಅನ್ನೋದಕ್ಕೆ ನಾವೇ ಉತ್ತರ ಹೇಳಬೇಕು, ಇನ್ನೊಬ್ಬರನ್ನ ಆಶ್ರಯಿಸಬಾರ್ದು. ಈಗ ನಮ್ಮ ಮುಕ್ತಿಯ ಮಾರ್ಗವನ್ನು ನಾವೇ ಮಾಡಿಟ್ಕೊಳ್ಬೇಕು ನಾವು ಬದುಕಿರುವಾಗ. ಇದಕ್ಕಿಂತ ಒಳ್ಳೆಯ ಉಪಾಯ ಬೇರೆ ಯಾವುದು? ಸರ್ವಶ್ರೇಷ್ಠವಾದ ಉಪಾಯ ಇದ್ವಿ. ನಿಮಗೊಂದು ಉದಾಹರಣೆ ಕೊಡ್ತೀವಿ, ರಘು ಚಕ್ರವರ್ತಿಯ ಉದಾಹರಣೆ. ರಘು ಅಂದರೆ ಸೂರ್ಯವಂಶದ ಒಬ್ಬ ಮಹಾರಾಜ. ಅವನು ಎಷ್ಟು ದೊಡ್ಡವನು ಅಂದರೆ ಅವನಿಂದಲಾಗಿಯೇ ವಂಶಕ್ಕೆ ಹೆಸರು ಬಂತು. ಎಷ್ಟೋ ಜನ ವಂಶದಿಂದ ಅವ್ರ ಹೆಸರು ಪಡ್ಕೊಳ್ತಾರೆ ಅಥವಾ ತಮ್ಮ ಸ್ಥಾನದಿಂದ ತಾವು ಅವ್ರ ಹೆಸರು ಪಡ್ಕೊಳ್ತಾರೆ. ಅವರಿಂದ ಸ್ಥಾನಕ್ಕೆ ಶೋಭೆ ಅನ್ನೋಕ್ಕಿಂತ ಸ್ಥಾನದಿಂದ ಅವರಿಗೆ ಶೋಭೆ, ವಂಶದಿಂದ ಅವರಿಗೆ ಶೋಭೆ. ಅವ್ರದ್ದೇನಿಲ್ಲ, ವಂಶ ದೊಡ್ಡದು. ಆದರೆ ರಘು ಹಾಗಲ್ಲ, ದೊಡ್ಡ ವಂಶದಲ್ಲಿ ಅವನು ಜನ್ಮ ಆಯಿತು, ಜಗತ್ತಿಗೆ ದೊಡ್ಡ ವಂಶದ ಜನ್ಮ ಆಯಿತು. ಆದರೆ ವಂಶಕ್ಕೆ ಅವನಿಂದ ಹೆಸರು ಬಂತು. ರಾಘವ ಅಂತ ಕರೀತಾರಲ್ಲ ರಾಘವ ಅಂತ, ರಘುವಿನಿಂದಾಗಿ. ಈ ರಾಮನಿಗೆ ರಾಘವ ಅಂತ ಹೆಸರು ಬಂದಿದ್ದರೆ ಅದರ ಕಾರಣ ರಘು ಅಂತ, ರಘುವಂಶೋದ್ಭವ ಅಂತ ಹೆಸರು ಅಂತ ಅರ್ಥ ರಾಘವ ಶಬ್ದಕ್ಕೆ. ಈ ರಘುವನ್ನು ಪಡ್ಕೊಳ್ಳುವಾಗಲೇ ಕಾಳಿದ ಸಂಪರ್ಕ ದಿಲೀಪನ ಮಗ ಅವನು ರಘು, ಪಡ್ಕೊಳ್ಳುವಾಗಲೇ ಬರ ಹಾಗೆ
ಕಾಮಧೇನು ಕೃಪೆಯಿಂದ ಹುಟ್ಟಿದಾನಂತೆ ರಘು. ಕಾಮಧೇನು ಸೇವೆ ಮಾಡ್ತಾನೆ ದಿಲೀಪ, ತನ್ನ ದೇಹವನ್ನೇ ಕೊಟ್ಟು ಅವಳು ಸೇವೆಯನ್ನು ಮಾಡ್ತಾನೆ, ಆ ಮಟ್ಟದ ಸೇವೆ ಮಾಡ್ತಾನೆ. ಸಂತುಷ್ಟಳಾಗಿ ಅವಳು ಸಂತತಿ ಕೊಡುವಾಗ ನಿನಗೇನು ಬೇಕು ಕೇಳು ಅಂತ ಅವಳು ಹೇಳಿದಾಗ ನೀನು ಕೇಳಿದ್ದರೆ ವಂಶಸ್ಥ ಕರ್ತಾರಮನಂತ ಕೇಳ್ತೀನಿ ಸುದಕ್ಷಿಣಾಯಾಮ್ ತನಂಗೆ ಯಾಚೆ. ಸುದಕ್ಷಿಣ ಅಂದರೆ ದಿಲೀಪನ ಪತ್ನಿ. ಸುದಕ್ಷಿಣೆಯಲ್ಲಿ ಮಗ ಹುಟ್ಟಬೇಕು ನನಗೆ. ಎಂಥ ಮಗ ಅಂದರೆ ವಂಶಕ್ಕೆ ಕರ್ತ ಆಗಬೇಕು ಅವನು. ಈಗ ನಾವು ವಂಶಕ್ಕೆ ಕರ್ತರಲ್ಲ, ವಂಶವೇ ನಮಗೆ ಕರ್ತ. ವಂಶ ನಮ್ಮನ್ನು ಮಾಡಿದೆ ಹೊರತು ನಾವು ವಂಶವನ್ನು ಮಾಡಿಲ್ಲ. ಆದರೆ ಅವನು ಹೇಗಿರಬೇಕು ಅಂದರೆ ವಂಶಸ್ಥ ಕರ್ತ ಅನಂತ ಕೀರ್ತಿ, ಅನಂತ ಕೀರ್ತಿಶಾಲಿಯಾಗಿರುವಂಥ ಮಗನನ್ನು ಪಟ್ಟದ ರಾಣಿಯಲ್ಲಿ ಕೊಡು, ಸುದಕ್ಷಿಣೆಯಲ್ಲಿ ಕೊಡು, ಧರ್ಮಪತ್ನಿಯಲ್ಲಿ ಕೊಡು ಅಂತ ಕೇಳಿದ ದಿಲೀಪ. ಅವಳು ನನ್ನ ಹಾಲು ಕರೆದು ಕುಡಿ ಅಂತ ಹೇಳಿದ್ಲು. ಆ ಹಾಲು ಕರೆದು ಕುಡಿದಾಗ ಹುಟ್ಟಿದವನೇ ರಘು ಮಹಾರಾಜ, ರಘು ಚಕ್ರವರ್ತಿ. ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅವನದ್ದು, ರೂಪದ ಸಾಧನೆ ಅವನದ್ದು. ಅವನು ಅಂದರೆ ಲೋಕಾಂತರಗಳನ್ನು ಗೆದ್ದವನು, ಆದರ್ಶ ರಾಜನಾಗಿ ಬಾಳಿದವನು. ಅದೇ ಅವನು ವಿಶ್ವಜಿತ್ ಯಾಗವನ್ನು ಮಾಡ್ತಾನೆ, ಸರ್ವಸ್ವನ ದಾನ ಮಾಡ್ತಾನೆ ಆ ಯಾಗದಲ್ಲಿ. ಆಮೇಲೆ ಒಬ್ಬ ವಿದ್ಯಾರ್ಥಿ ಅವನಿಗೆ ಗುರುದಕ್ಷಿಣೆ ಕೊಡಬೇಕಾಗಿದೆ, 18 ಕೋಟಿ ಸುವರ್ಣ ನಾಣ್ಯಗಳ ಗುರುದಕ್ಷಿಣೆ ಕೊಡಬೇಕಾಗಿದೆ. ಅವನು ಬಂದು ರಘುವನ್ನು ದಾನ ಯಾಚನೆ ಮಾಡಬೇಕು ಅಂತ ಬರ್ತಾನು. ನೋಡೋ ಹೊತ್ತಿಗೆ ಎಲ್ಲ ಚಿನ್ನದ ಪಾತ್ರ ಬದಲು ಮಣ್ಣಿನ ಪಾತ್ರಗಳಾಗಿದೆ. ಮಣ್ಣಿನ ಪಾತ್ರಲ್ಲಿ ಅರ್ಗೆ ಕೊಡ್ತಾ ಇದ್ದಾನೆ, ಆ ಚೆನ್ನ ಕೊಡ್ತಾ ಅವನು ಉಪಚಾರ ಮಾಡ್ತಾ ಇದ್ದಾನೆ. ಆ ಯಾಚಕನಿಗೆ ಅರ್ಥ ಆಯಿತು, ಓ ಇವನ ಕತೆ, ರಾಜನ ಕತೆ ಕೆಟ್ಟಿದೆ, ಇವನು ಇವನು ದಾನ ಮಾಡೋಕ್ಕೆ ಇವನ ಹತ್ರವೇ ಏನೂ ಇಲ್ಲ ಅಂತ ಅವನು ಊಟ ಮಾಡಿ ಹೊರಡೋಗ್ತಾ ಇರೋದನ್ನು. ರಘು ಕೇಳಿದ, ಏನು ಬಂದೆ? ಯಾಕೋ ಬಂದಿದ್ದೆ. ಆಯಿತು ಇರಲಿ ಬಿಡು, ಹೇಳಬೇಕು, ಸುಮ್ಮನೆ ಬಂದಿದ್ದೆ, ಏನೋ ಕೇಳೋಕೆ ಬಂದಿರಬೇಕು, ಹೇಳಬೇಕು ಅದನ್ನು. ಅಲ್ಲಿ ಹೇಳ್ತಿದ್ದೆ, ನಿನ್ನ ಸ್ಥಿತಿ ನೋಡಿ ನನಗೆ ಹೇಳೋಕೆ ಬೇಜಾರಾಯ್ತು, ಅದು ಹೇಳ್ತಾ ಇಲ್ಲ. ಆಗ ರಘು ಹೇಳಿದಂತೆ, ನನ್ನಲ್ಲಿ ಬಂದವನು ಬರಿಗೇಲಿ ಹೋಗೋದು ಅನ್ನೋ ಪ್ರಶ್ನೆ ಇಲ್ಲ, ಅರ್ಥಿಯಾಗಿ ಬಂದವನು ಯಾಚಕನಾಗಿ ಬಂದವನು ಬರಿಗೇಲಿ ಹೋಗೋ ಪ್ರಶ್ನೆ ಇಲ್ಲ, ಕೇಳಲೇಬೇಕು. ಅತ್ತಾಗಿ ಮಾಡಿದಾಗ ಹೇಳಿದೆ, ನನಗೆ 18 ಕೋಟಿ ಸುವರ್ಣ ನಾಣ್ಯಗಳು ಬೇಕು, ಗುರುದಕ್ಷಿಣೆ ಕೊಡಬೇಕು ನಾನು. ಗುರುಗಳು ಬೇಡ ಅಂದರೆ ಇವನು ಒತ್ತಾಯ ಮಾಡಿದ, ಒತ್ತಾಯ ಮಿತಿ ಮೀರಿದಾಗ ಸಿಟ್ಟು ಬಂತು ಗುರುಗಳಿಗೆ. ಹಾಗಾದ್ರೆ ಕೊಡು 18 ಕೋಟಿ ಸುವರ್ಣ ನಾಣ್ಯ ಅಂತ ಹೇಳಿಬಿಟ್ಟಿದ್ದಾರೆ ಅವನು. ಕೌತ್ಸಾನ ಒಬ್ಬ ಒಟ್ಟಿಗೆ ವಿದ್ಯಾರ್ಥಿ ಅದು ಕೇಂತು ಬಂದೆ, ನೀನೇನು ಕೊಡ್ತೀಯಪ್ಪ, ನಿನ್ನ ಸ್ಥಿತಿ ಹೇಗಿದೆಯಲ್ಲ. ಅದಕ್ಕೆ ಆ ರಘು ಹೇಳಿದಂತೆ, ಒಂದು ರಾತ್ರಿ ಅವಕಾಶ, ಒಂದು ರಾತ್ರಿ ಉಳ್ಕೊಂಡು ನಾಳೆ ಬೆಳಗ್ಗೆ ಕೊಡ್ತೇನೆ. ಅಷ್ಟು ಎಲ್ಲಿ ಸಿಗುತ್ತೆ ಅವನಿಗೆ 18 ಕೋಟಿ ಸುವರ್ಣ ನಾಣ್ಯ? ರಾತ್ರಿ ಮಲಗುವಾಗ ಸಂಕಲ್ಪ ಮಾಡಿ ಮಲಗಿದ್ದಂತೆ ರಘು. ಏನಂದರೆ ಬೆಳಗಿನ ಜಾವ, ಬೆಳಗಾಗೋದಕ್ಕಿಂತ ಸಾಕಷ್ಟು ಮುಂಚೆಯೇ ಕುಬೇರನ ಮೇಲೆ ಯುದ್ಧ ಮಾಡ್ತೇನೆ, ಕುಬೇರನ ಮೇಲೆ ದಂಡೆ ತೋಗ್ತೇನೆ ಅಂತ ತಯಾರಿ ಮಾಡಿ ಒಂದು ಕೊಂಚ ಹೊತ್ತು ವಿಶ್ರಾಂತಿ ಮಾಡಬೇಕು ಅಂತ ಮಲಗಿದ. ಸ್ವಪ್ನದಲ್ಲಿ ಬಂದನಂತೆ ಕುಬೇರ, ನೀನು ದಂಡೆತ್ತಿ ಬರೋದೆಲ್ಲ ಬೇಡ, ಅಲ್ಲಿ ನಿನ್ನ ಭಂಡಾರದಲ್ಲಿ ಇದೆ ನೋಡು. ನನ್ನ ಪರಾಕ್ರಮ ಅಂಥದ್ದು, ಕುಬೇರನೂ ಕೂಡ ಯೋಚನೆ ಮಾಡಬೇಕು ಅಂತದ್ದು. ಲೋಕಪಾಲಕರಲ್ಲಿ ಒಬ್ಬ ಕುಬೇರ. ಸುದ್ದಿ ಬಂತು ಸ್ವಲ್ಪ ಹೊತ್ತಿನಲ್ಲೇ, ಕೋಶಾಧ್ಯಕ್ಷ ಓಡಾಡಿ ಬಂದು ಹೇಳಿದ್ದಂತೆ, ಅಲ್ಲಿ ತುಂಬಿ ಹೋಗಿದೆ ಸುವರ್ಣ ನಾಣ್ಯಗಳು ಕೋಶಾಗಾರದಲ್ಲಿ. ಬೆಳಗ್ಗೆ ವಿವಾದ ಶುರುವಾಗೋಯ್ತು ರಘುವಿಗೂ ಕೌತ್ಸಲಿಗೂ. ಈಗಿನ ಕಾಲದಲ್ಲಿ ಅವ್ರು ಏನು ವಿವಾದ ಆಗುತ್ತೆ ಅಂದರೆ, ಅಷ್ಟು ನಂದೇ ಅಂತೀವನು ಅಷ್ಟು ನಂದೇ ಅಂತವನು ವಿವಾದ ಆಗಬೇಕು, ಹಾಗಲ್ಲ. ಕೌತ್ಸ ಹೇಳಿದಂತೆ, ಇದು ನಂದಲ್ಲ, ಹೆಚ್ಚಿಗೆ ಇದೆ, 18 ಕೋಟಿಗಿಂತ ಭಾಳ ಹೆಚ್ಚಿದೆ ಸುವರ್ಣ ನಾಣ್ಯಗಳಲ್ಲಿ ಅಂತಲ್ಲ, ನಿನ್ನ ಬಗ್ಗೆ ಅಂತ ಬಂದಿರೋದು, ನೀನು ತಗೊಂಡೋಗಿಲ್ಲ ಅದನ್ನು. ಅವನು ಕೌತ್ಸ ಹೇಳಿದಂತೆ, ನನಗೆ ಬೇಕಾದ 18 ಕೋಟಿ ಸುವರ್ಣ ನಾಣ್ಯ, ಒಂದು ದಮಡಿ ಜಾಸ್ತಿ ಬೇಡ, ನನಗೆ ಅತಿಯಾಸ ಮಾಡಬಾರ್ದು ಅಂತ ನನ್ನ ಗುರುಗಳ ಪಾಠ ಇದೆ. ಹಾಗಾಗಿ ನಾನು ಬಂದಿದ್ದಷ್ಟಕ್ಕೆ, ಅದಕ್ಕಿಂತ ಜಾಸ್ತಿ ನನಗೆ ಬೇಡ ಅಂತ ಇಬ್ಬರ ಮಧ್ಯೆ ಭಾರೀ ಚರ್ಚೆ ಆಗೋಯ್ತು ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ಇಂತಹ ರಘು ಚಕ್ರವರ್ತಿ, ನಾನು ನಿಮ್ಗೆ ಯಾಕೆ ಹೇಳಿದ್ವು ಅಂದರೆ, ಇಂಥ ಪರಾಕ್ರಮಿ, ಇಂಥ ಉದಾರಿ, ಇಂಥ ಒಂದು ಪ್ರಖ್ಯಾತ ರಘು ಚಕ್ರವರ್ತಿ, ಅವನಿಗೆ ಕೊನೆಯಲ್ಲಿ ವೈರಾಗ್ಯ ಬಂತು. ಅವನ ಮಗ ಅಜ ಅಜನಿಗೆ ಪಟ್ಟ ಕಟ್ತಾನೆ, ಅವನು ಕಾಡಿಗೆ ಹೋಗಲಿಕ್ಕೆ ತಯಾರಾಗಿದ್ದಾನೆ. ಅಜ ಕೈಕಾಲಿಗೆ ಬಿದ್ದಂತೆ, ನಾನು ನನ್ನ ಕಣ್ಣಿಗೆ ಕಾಣುವಾಗಲೂ ಇರಬೇಕು, ಕೊನೆಯ ಪಕ್ಷ ಕಣ್ಣಿಗೆ ಕಾಣಾಗಿರಬೇಕು, ಬಿಟ್ಟು ಹೋಗಬಾರ್ದು ಅಂತ ಕೈಕಾಲಿಗೆ ಬಿದ್ದಾಗ ಊರ ಹೊರಗೆ ಒಂದು ಕುಟೀರ ಥರ ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಂತೆ. ಯಾರು ಚಕ್ರವರ್ತಿ, ಚಕ್ರವರ್ತಿ ಅವನಿಗೆ ಯಾರು ಹೋಗು ಅಂತ ಹೇಳಿಲ್ಲ, ಇಡೀ ಪ್ರಪಂಚಕ್ಕೆ ಪ್ರಿಯ ಅವನು. ಆದರೆ ಊರ ಹೊರಗೆ ಒಂದು ಕುಟೀರ ಕಟ್ಟಿಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ದಾನೆ, ಸಂಪೂರ್ಣ ವೈರಾಗ್ಯದ ಬದುಕನ್ನು ಬದುಕ್ತಾ ಇದ್ದಾನೆ. ಅವನು ಬದುಕಬೇಕು ಅಂತೂ ಇಲ್ಲ ಅವನಿಗೆ. ಕಾಳಿದಾಸ ಹೇಳ್ತಾನೆ, ಅಥ ಕಾಶ್ಚಿದ್ ಅಜವ್ಯ ಅಪೇಕ್ಷೆಯ ಗಮಯಿತ್ವ ಸಮದರ್ಶನ ಸಮ, ಅವನಿಗಾಗಿ ಕೊಂಚ ಕಾಲ ಬದುಕಿದಾನೆ ಮಗ ಅಜನಿಗಾಗಿ, ಕೊಂಚ ಕಾಲ ಬದುಕಿದ, ಅಜವ್ಯ ಅಪೇಕ್ಷೆಯ ಅಜನಿಗೋಸ್ಕರವಾಗಿ ಕೊಂಚ ಕಾಲ ಬದುಕಿದ,
ಅವನ ಸ್ಥಿತಿ ಎಲ್ಲಿ ತಲುಪಿತ್ತು ಅಂದ್ರೆ ಸಮದರ್ಶನ ಹಾಗಾಗ್ಬಿಟ್ಟಿದ್ದ ಅವನು. ಸಮದರ್ಶನ ಅಂದ್ರೆ ಅವನಿಗೆ ಎಲ್ಲ ಒಂದೇ ಕಾಣ್ತಾ ಇತ್ತು ಪ್ರಪಂಚ ಇಲ್ಲ ಅಂತ. ಅಂದ್ರೆ ಅವನ ಆ ಎತ್ತರಕ್ಕೆ ಏರ್ಬಿಟ್ಟಿದ್ದ ಅವನು ಸಾಧನೆ ಮೂಲಕವಾಗಿ, ಯೋಗದ ಮೂಲಕವಾಗಿ. ಆದರೂ ಇದ್ದ, ಯಾಕೆಂದ್ರೆ ಆ ಒಂದು ಜೀವ ಅಷ್ಟು ಬಯಸ್ತಾ ಇದೆ, ಮಗ ಅಷ್ಟು ಬಯಸ್ತಾ ಇದ್ದಾನೆ ಅಂತ. ಹಾಗಾಗಿ ಅವನಿಗಾಗಿ ಕೊಂಚ ಕಾಲ ಇದ್ದ ಅಂದ್ರೆ ರಮನಲ್ಲಿಲ್ಲ, ಯಾವ ರಾಜಭೋಗವೂ ನನ್ನ ಬಸ್ಲಿಲ್ಲ. ಸನ್ಯಾಸಿ ಅಥವಾ ಭಿಕ್ಷು ಅಥವಾ ಭಿಕ್ಷುಕ ಬದುಕಿದ ಹಾಗೆ ಬದುಕ್ತಾ ಇದ್ದಾನೆ ಹೊರಗಡೆ ಹೋಗಿ, ರಾಜ್ಯದ ರಾಜಧಾನಿ ಹೊರಗಡೆ ಹೋಗಿ ಅಂತ ಕೆಲವು ಕಾಲ ಬದುಕಿದನಂತೆ. ಆಮೇಲೆ ತಮಸ ಪರಮಾಪ ದ್ರವ್ಯಯಂ ಪುರುಷಂ ಯೋಗ ಸಮಾಧಿನ ರಘು. ತಮಸ ಪರಂ, ಕತ್ತಲೆಯ ಆಚೆ ಇರೋ ಒಬ್ಬ ಪುರುಷ, ಪರಮ ಪುರುಷ ಅವನನ್ನು ತಲುಪಿದನು, ಮುಕ್ತನಾದ. ಅವ್ಯಯಂ, ವ್ಯಯ ಇಲ್ಲ, ನಾಶವಿಲ್ಲದ ಅವಿನಾಶಿಯಾದ ಏಕೈಕ ಪುರುಷ ಪರಮ ಪುರುಷ, ಪುರುಷ ಸೂಕ್ತ ಹೇಳುವಂಥ ಪುರುಷ, ಪುರುಷ ಸೂಕ್ತ ಪ್ರತಿಪಾದ್ಯ ಅಂತ ಕತ್ತಲೆಯಾಚೆಗಿನ ಅವಿನಾಶಿಯಾದ ಪರಮ ಪುರುಷನಲ್ಲಿ ಹೋಗಿ ಲೀನನಾಗ್ತಾನ ಅವನು. ಯೋಗ ಸಮಾಧಿಯ ಮೂಲಕವಾಗಿ ಪುರುಷಂ ಯೋಗ ಸಮಾಧಿನ ಅರ್ಹು, ಯೋಗ ಸಮಾಧಿ ಮಾಧ್ಯಮ ಆಯಿತು ಅಂಥೇಳಿ ಇನ್ನೊಂದು ಮಾತನ್ನು ಹೇಳ್ತಾನೆ ಕಾಳಿದಾಸ. ಅದು ಈ ಪ್ರಶ್ನೆ ಸಂಬಂಧಪಟ್ಟಿರುವಂಥದ್ದು. ನಹಿ ತೇನ ಪಥ ತನುತ್ಯಜ, ಆ ದಾರಿಯಲ್ಲಿ ದೇಹತ್ಯಾಗ ಮಾಡುವಂಥವ್ರು, ಯೋಗ ಸಮಾಧಿಯ ಮೂಲಕ ದೇಹತ್ಯಾಗ ಮಾಡುವಂಥವ್ರು. ತನೆಯ ಅವರ್ಜಿತ ಪಿಂಡಕಾಂಕ್ಷಿನ, ಅವರಿಗೆ ಮಕ್ಕಳು ಕೊಡುವ ಪಿಂಡದ ಅಪೇಕ್ಷೆ ಇರೋದಿಲ್ಲ. ತನ್ನ ಮುಂದಿನವ್ರು ಯಾರೋ ಪಿಂಡ ಕೊಡಬೇಕು, ತರ್ಪಣ ಕೊಡಬೇಕು, ಶ್ರದ್ಧೆ ಮಾಡಬೇಕು, ಅವರಿಗೆ ಇರೋದಿಲ್ಲ ಅದು. ನಹಿ ತೇನ ಪಥ ತನ್ನ ತ್ಯಜ, ತನೆಯ ಅವರ್ಜಿತ ಪಿಂಡಕಾಂಕ್ಷಿನ. ಅಜ ಮಹಾರಾಜ ಎಲ್ಲ ಮಾಡ್ತಾನೆ ಮುಂದೆ, ಅವನು ವಂಶದವರೆಲ್ಲ ಮಾಡ್ತಾರೆ, ಆದರೆ ರಘು ಮಹಾರಾಜನಿಗೆ ಅದೇನು ರಘು ಚಕ್ರವರ್ತಿ ಕಥೆಯನ್ನು ಬೇಕಾಗಿಲ್ಲ. ಅಷ್ಟೆತ್ತರಕ್ಕೆ ತಲುಪಿಬಿಟ್ಟಿದ್ದಾನೆ ಅವನು. ಅವ್ರಿಗೆ ಯಾವ ಶ್ರಾದ್ದವೂ ಬೇಡ, ಯಾವ ಪಿಂಡವೂ ಬೇಡ, ಯಾವ ತಲುಪನೂ ಬೇಡ. ಮಾಡಿದರೆ ಮಾಡಿದವನಿಗೆ ಒಳ್ಳೆಯದು ಅನ್ನೋದು ಬಿಟ್ಟರೆ ಅವರನ್ನು ಹೋಗಿ ಆ ತರಹ ತಲುಪಕ್ಕೆ ಸಾಧ್ಯ ಇಲ್ಲ. ಅದು ತಲುಪತ್ತೆ ಹೇಗೆ ಅಂದರೆ ಅವ್ರು ಹೋಗಿ ಭಗವಂತನಲ್ಲಿ ಒಂದಾಗಿರ್ತಾರೆ, ಭಗವಂತನ ತಲುಪತ್ತೆ ಅದು. ಹೊರತು ಈಗೆಲ್ಲೋ ಅವರು ಒಂದು ಜೀವವಾಗಿ ಜೀವನ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಳ್ಳೇದಾಗಬೇಕು ಅಲ್ಲಿ, ಅವ್ರಿಗೆ ತಂಪಾಗಬೇಕು ಅನ್ನೋ ಸ್ಥಿತಿ ಇಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದು. ಈಗ ಮಕ್ಕಳೇ ಇರೋದಿಲ್ಲ, ಗಂಡು ಮಕ್ಕಳು ಇರೋದಿಲ್ಲ, ಅಥವಾ ಇರುವ ಮಕ್ಕಳು ಶ್ರದ್ಧ ಮಾಡೋದಿಲ್ಲ, ಇರುವ ಮಕ್ಕಳು ಪದೇತರಾಗ್ತಾರೆ, ಈ ಎಲ್ಲ ಸಾಧ್ಯತೆಗಳುಂಟಲ್ವಾ? ನೀವು ಈ ಮಾಯಾ ಪ್ರಪಂಚ ನಂಬಿಕೊಂಡು ಹೇಗೆ ನೀವು ಅಂದರೆ ನಿಮ್ಮ ಜೀವದ ಬಗ್ಗೆ, ನಿಮ್ಮ ಆತ್ಮದ ಬಗ್ಗೆ ಹೇಗೆ ನಿರ್ಭರವಾಗಿರ್ತೀರಿ? ಮುಂದೇನಾಗುತ್ತೆ ಅಂತ ನಿಮಗೇನು ಗೊತ್ತು? ಆಯಿತು, ನಿಮ್ಮ ಮಗನಿಗೆ ನಿಮಗೆ ಮಕ್ಕಳು ಇರ್ಬೋದು, ಅವರಿಗೆ ಮಕ್ಕಳು ಇರಬೇಕು ಅಂತ ಏನಿಲ್ಲ, ಏನು ಬೇಕಾದರೂ ಆಗ್ಬೋದಲ್ವಾ? ಹಾಗಾಗಿ ಇಂಥದ್ದನ್ನು ಅಂದರೆ ಅನಿಶ್ಚಿತವಾದದ್ದನ್ನು ನಂಬಿ ಹೇಗೆ ನಾವು ಈ ಲೋಕವನ್ನು ಬಿಟ್ಟು ಹೋಗೋಕ್ಕಾಗತ್ತೆ? ಇದ್ದಾಗ ಮುಂದಿನ ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲಿದ್ದ. ಅದಕ್ಕೆ ಸಾಧನೆ ಅಂತ. ಸಾಧನೆ ಅಂದರೆ ಏನು ಅಂದರೆ, ಈಗ ದೇಹ ಇದೆ, ಗೊತ್ತಿಲ್ಲ ಎಷ್ಟು ಎಲ್ಲಿವರೆಗೆ ಇರುತ್ತೆ, ಎಷ್ಟು ಕಾಲ ಇರುತ್ತೆ ಅಂತ ಗೊತ್ತಿಲ್ಲ. ಇದು ಕಳೆದು ಹೋಗುವ ಮುನ್ನ ಮುಂದಿನ ವ್ಯವಸ್ಥೆ ಆಗಬೇಕು. ಈಗ ನೀವು ಜಾಬ್ ಮಾಡ್ತಾ ಇರ್ತೀರಿ, ಈಗ ಜಾಬ್ ಮಾಡ್ತಾ ಇರುವಾಗ ನೀವು ರಿಟೈರ್ ಆದಮೇಲೆ ಮುಂದೆ ಏನೋ ವ್ಯವಸ್ಥೆ ಮಾಡ್ಕೊಂಡು ಹೋದಿಲ್ವಾ? ಅಂಥ ವ್ಯವಸ್ಥೆ ತಾನಾಗಿ ಇಟ್ಟಿರೋದಿಲ್ವಾ? ಈಗ ಉದ್ಯೋಗಗಳಲ್ಲಿ ರಿಟೈರ್ ಆಗುವಾಗ ಇಷ್ಟು ಬರುತ್ತೆ ಅಂಥದ್ದು ವ್ಯವಸ್ಥೆ ಅವರು ಇಟ್ಟಿರ್ತಾರೆ, ಒಂದಷ್ಟು ಮಟ್ಟಿಗೆ ಇಟ್ಟಿರ್ತಾರೆ. ನೀವು ಬಯಸ್ತೀರಿ ಹಾಗಾಗಿ ಇಟ್ಟಿರ್ತಾರೆ ಅವರು. ಜೊತೆಗೆ ನೀವು ಸಾಕಷ್ಟು ಜಾಗೃತ ಮಾಡಿರ್ತೀರಿ ರಿಟೈರ್ ಆದಮೇಲೆ ಮುಂದೆ ಏನು ಅಂತ. ಆದರೆ ಈ ಲೋಕದಿಂದ ರಿಟೈರ್ ಆದಮೇಲೆ ಮುಂದೆ ಏನು ಅನ್ನೋ ವ್ಯವಸ್ಥೆ ಮಾಡಿರೋದಿಲ್ಲ. ಅದು ಚಿಲ್ಲರೆ ವ್ಯವಸ್ಥೆ ಅದು. ಅಂದರೆ ಆಮೇಲೆ ಎಷ್ಟು ವರ್ಷ ಬದುಕಿರ್ತೀವಿ? ಈಗ ರಿಟೈರ್ ಆಗೋಕ್ಕಿಂತ ಮುಂಚೆ ಎಷ್ಟು ವರ್ಷ ಬದುಕಿದ್ವು, ಅಷ್ಟು ವರ್ಷನೂ ಬದುಕಿರೋದಿಲ್ಲ ಆಮೇಲೆ. ಅಷ್ಟೆಲ್ಲ ಅಗತ್ಯಗಳು ಇರೋದಿಲ್ಲ ಅವಾಗ, ಆದರೂ ನಾನು ಸರಿಯಾದ ವ್ಯವಸ್ಥೆ ಮಾಡಿರ್ತೀವಿ ಮುಂದಕ್ಕೆ. ಆದರೆ ಈ ದೇಹದಿಂದ ರಿಟೈರ್ ಆಗುವಾಗ ಮುಂದೆ ಏನೋ ಬಗ್ಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾವು, ಏನು ಮಾಡ್ಕೊಂಡಿದ್ದೇವೆ? ಕೊನೆ ಪಕ್ಷ ದೇಹ ಆದರೂ ಇರುತ್ತೆ ರಿಟೈರ್ ಆದಮೇಲೆ, ಶಕ್ತಿ ಕೊಂದಿರ್ಬೋದು, ಕೊಂದಿದ್ದೇನೂ ಇರ್ಬೋದು, ಡಿಪೆಂಡ್ಸ್ ಹೇಗೂ ಇರ್ಬೋದು. ಆದರೆ ಕೊನೆಗೂ ಈ ನಮಗೆ ಪ್ರತಿಭೆ ಇದ್ದರೆ ಅಥವಾ ನಮಗೆ ಸಾಮರ್ಥ್ಯ ಇದ್ದರೆ ಆಮೇಲೆ ಬದುಕ್ಬೋದು ನಾವು. ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಪರಿವಾರ ಬಳಗ ಇರುತ್ತೆ, ಅಷ್ಟು ವರ್ಷ ನಾವು ಬದುಕಿರ್ತೀವಿ, ಎಷ್ಟೋ ಜನ ಉಪಕಾರ ಮಾಡಿರ್ತೀವಿ, ಎಷ್ಟೋ ಜನ ಆಗಿರ್ತೀವಿ ಅಂಥವ್ರೆಲ್ಲ ಇರ್ತಾರೆ. ಆದರೂ ಇಷ್ಟೆಲ್ಲ ಜಾಗ್ರತೆ ಮಾಡ್ತೀವಿ ನಾವು, ಸಾಯುವಾಗ ಹೋಗ್ಬಿಡುತ್ತಲ್ಲ ಅಂದರೆ ಏಕೈಕ ಮಾಧ್ಯಮ ಹೋಗ್ಬಿಡುತ್ತಲ್ಲ, ಇನ್ಸ್ಟ್ರೂಮೆಂಟ್ ಮುಂದೆ ಏನಿತ್ತು ಅದರ ಮೂಲಕನೇ ಎಲ್ಲೋದು ಸಾಧನೆ ಮಾಡ್ಕೋಬೇಕು ನಾವು, ಶರೀರ ಅನ್ನೋದು ಅದು ಹೋಗ್ಬಿಡುತ್ತಲ್ಲ. ಆಮೇಲೆ ಕಥೆ ಏನು, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದ್ದೀವಿ ನಾವು? ಇಷ್ಟೂ ಪ್ರವಚನವು ಶಂಕರರ ಸಾಧನಾ ಪುಚ್ಚಕದ ಒಟ್ಟು ವಿಷಯ ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ಕೊ, ಇದು ಉಳಿಯೋದಿಲ್ಲ ಹಾಗಿದ್ದರು. ಹಾಗಂತ ನಗಣ್ಯ ಮಾಡಬೇಕು ಅಂತಲ್ಲ ಉಳಿಯೋದಿಲ್ಲ ಅಂತ.
ಇದು ಈಗ ಇದು ಈಗ ಇರೋದು ಯಾಕೆ ಅಂದರೆ ಮುಂದಿನ ವ್ಯವಸ್ಥೆಗೆ ಅಂತಲೇ ಇರೋದು, ಅದು ಮಾಡ್ಕೊಳ್ಳದೇ ಇದ್ರೆ ಆಗ ಹೀಗೆ ಆಗುತ್ತೆ ಅಂತ. ಅವನು ಕಾಪಾಡ್ತಾನೆ, ಇವನು ಕಾಪಾಡ್ತಾನೆ, ಅವನು ಬಿಲ್ಡ್ ಕೊಡ್ತಾನೆ, ಅವನು ತರ್ಸ್ಪಣೆ ಕೊಡ್ತಾನೆ ಅಂತ ನಿರೀಕ್ಷೆ ಮಾಡ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಮೊದಲನೇದೇನೆಂದರೆ ನಾವು ಡಿಪೆಂಡೆಂಟ್ ಆಗಬಾರ್ದು ಯಾರ ಮೇಲೆ. ಈ ವಿಷಯದಲ್ಲಿ ಆತ್ಮನಿರ್ಭರ ಆಗಬೇಕು ನಾನು ಹೊರತು ಅನ್ಯಾಶ್ರಯ ಇನ್ಯಾರನ್ನೂ ನಾವು ನಿರೀಕ್ಷೆ ಮಾಡೋದು ಎದುರು ನೋಡೋದು ಇರಬಾರ್ದು. ಅದಕ್ಕೆ ಆಧಾರ ಹೋಗಬೇಕು, ಯೋಗ ಸಾಧನೆ ಮಾಡು ಅಂತ ಯಾಕೆ ಹೇಳೋದು ಅಂದರೆ ಅದೇ ನಹಿ ತೇನ ಪಥಾತನ ತ್ಯಜ. ಆ ದಾರಿಯಲ್ಲಿ ಹೋದರೆ ರಘು ಯಾವ ದಾರಿಯಲ್ಲಿ ಹೋದನೋ ಆ ದಾರಿಯಲ್ಲಿ ಹೋದರೆ ಅವನಿಗೆ ಯಾವ ಅಪೇಕ್ಷೆಯೂ ಇಲ್ಲ ಈ ಪ್ರಪಂಚದ ಆಗಬೇಕಾದೇನು. ಅವ್ರಿಗೆ ಬೇಕಾದ್ರೆ ಮಾಡ್ಕೊಳ್ಳಿ. ನೋಡಿ, ಸನ್ಯಾಸ ಸ್ವೀಕಾರ ಮಾಡುವಾಗ ಆತ್ಮಶ್ರಾದ್ದ ಅಂತ ಮಾಡೋ ಕ್ರಮ ಇದೆ. ಸನ್ಯಾಸ ಸ್ವೀಕಾರದ ಒಂದು ಅಂಗ ಅಂದರೆ ತನಗೆ ತಾನು ಶ್ರಾದ್ದ ಮಾಡ್ತಾನೆ. ಅವನು ತನಗೆ ತಾನು ಏನಾದರೂ ಯಾರು ಯಾವುದನ್ನು ಮುಂದಿನ ಕೊಡಬೇಕಾಗಿತ್ತು, ವಿವಾಹ ಮತ್ತೊಂದು ಇದ್ರ ಮಕ್ಕಳು ಮೊಮ್ಮಕ್ಕಳು ಮಾಡಬೇಕಿತ್ತಲ್ಲ, ಅದನ್ನು ತನಗೆ ತಾನು ಮಾಡ್ಕೋತಾನೆ. ಆ ವಿಧಿ ಆಗಿದೆ ಅಂತ. ಅನ್ಯಾಶ್ರಯ ಇಲ್ಲ ಆ ದಾರಿಯಲ್ಲಿ, ಅನ್ಯಾಶ್ರಯ ಇಲ್ಲ. ಅವನು ವ್ಯವಸ್ಥೆ ಅವನು ಮಾಡ್ಕೋತಾನೆ ಮಾತ್ರ ಅಲ್ಲ, ಯಾರಾದರೂ ಒಬ್ಬ ಹಾಗೆ ದಾಟಿದ ಅಂತಾದರೆ ಅವನಿಂದಾಗಿ ಅವನು ಹಿಂದೆ ಮುಂದೆ ದಾಟಿಬಿಡ್ತಾರೆ, ಅವ್ರಿಗೂ ಒಳ್ಳೆಯದಾಗುತ್ತೆ. ಅದರಿಂದಾಗಿ ಅದೇ ಕುಲಂ ಪವಿತ್ರಂ. ಈಗ ಅವನು ಮದುವೆಯಾಗಿ ಮಕ್ಕಳೆಲ್ಲ ಆಗಿದ್ದರೆ ಅದು ಸಂತತಿ ಮುಂದುವರಿತಿತ್ತು, ಅವರು ಶ್ರಾದ್ದ ಮಾಡ್ತಾ ಇದ್ರು, ಅದನ್ನು ಒಂದು ದಾರಿ ಆಯ್ತಲ್ಲ. ಅದು ಸನ್ಯಾಸ ತಗೊಂಡದ್ದೆಲ್ಲ ಇಲ್ವಲ್ಲ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇಲ್ವಲ್ಲ, ಆಗೇನು ಕತೆ ಅಂದರೆ ಕುಲಂ ಪವಿತ್ರಂ, ಕುಲವೇ ಪವಿತ್ರ ಆಗುತ್ತೆ ಸನ್ಯಾಸ ಸ್ವೀಕಾರ ಮಾಡ್ತಾ ಇದ್ದಾಗೆ. ಜನನೀ ಕೃತಾರ್ಥ, ಅವಳು ತಾಯಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ಅವನ ತಾಯಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು, ತಾಯಿನೇ ಸಾರ್ಥಕ ಆಯಿತು, ಸಾರ್ಥಕ ಇವನು ಹುಟ್ಟಿದ್ರಿಂದ ತಾಯಿಯ ತಾಯಿತನವೇ ಸಾರ್ಥಕ ಆಯಿತು. ಜನನೀ ಕೃತಾರ್ಥ ವಸುಂಧರ ಪುಣ್ಯವತಿಯ ಚತೇನ, ಈ ಭೂಮಿಯ ಪುಣ್ಯವತಿ ಅವನಿಂದಾಗಿ, ಭೂಮಂಡಲವೇ ಧರಣಿ ಮಾತೆಯೇ ಅವಳು ಅಪೇಕ್ಷೆ ಪಡ್ತಾಳಂತೆ ಅಂಥವನ್ನು ಹುಟ್ಟಲಿ, ಅವಳ ಭಾರದ ಶ್ರಮ ಕಡಿಮೆ ಆಗುತ್ತಾಳೆ ಒಂದಷ್ಟು ಅಂಥವನಿಂದಾಗಿ. ಲೀನಂ ಪರೇ ಬ್ರಹ್ಮಣ ಯಸ್ಯ ಚೇತ, ಯಾವನ ಚೇತಸ್ಸು ಯಾವನ ಚಿತ್ತ ಪರಬ್ರಹ್ಮದಲ್ಲಿ ಲೀನವಾಗಿ ಹೋಗಿದೆಯೋ, ಪರಮಾತ್ಮನ ಲೀನವಾಗಿ ಹೋಗಿದೆಯೋ ಅಂಥವನು, ಅಂಥವನು ಹುಟ್ಟಿಸಿದ ತಾಯಿಯೇ ಕೃತಾರ್ಥಳು, ಅವನು ಹುಟ್ಟಿದ ಭೂಮಿಯೇ ಕೃತಾರ್ಥ. ಕುಲಂ ಪವಿತ್ರ, ಆ ಕುಲವೇ ಪವಿತ್ರ. ಹಾಗಾಗಿ ಅಂಥವರು ಬೇರೆಯವರಿಂದ ಪಿಂಡ ತರ್ಪಣ ಎದುರು ನೋಡೋದು ಹಾಗಿರಲಿ, ಅವರಿಗೂ ಇವರೇ ದಾರಿ ಮಾಡಿಬಿಡ್ತಾರೆ ತಾನೇ ತಾನಾಗಿ, ಅವರು ದೌರ್ವಾಗುತ್ತೆ. ಇದನ್ನು ನೋಡಬೇಕು, ಈ ದಾರಿಯನ್ನು ನೋಡಬೇಕು. ಹಾಗಾಗಿ ನ ಕರ್ಮಣ ನ ಪ್ರಜೆಯ ಧನೇನ, ಇಲ್ಲಿ ಫಲ ಸಮರ್ಪಣೆ ಮಾಡುವಾಗ ಯಾವಾಗಲೂ ಹೇಳೋ ಮಂತ್ರ, ಈ ಮಠದಲ್ಲಿದ್ದರೆ ಪ್ರತಿನಿತ್ಯ ನಿಮಗೆ ಮಂತ್ರ ಕೇಳ್ತಾ ಇರ್ತದೆ, ಪ್ರತಿನಿತ್ಯ ಈ ಮಂತ್ರ ಕೇಳ್ತಾ ಇರುತ್ತೆ. ಆ ಮಂತ್ರ ಏನು ಹೇಳುತ್ತೆ ಅಂದರೆ ಕಾಯಿಡುವಾಗ ಹೇಳುವಂಥ ಮಂತ್ರ ಅದು. ಯಾರಿಗೆ ನಾವು ಕಾಯಿಡ್ತಾ ಇದ್ದೇವೆ, ಒಂದು ಸನ್ಯಾಸಿಗಳಿಗೆ ಗುರುಗಳಿಗೆ ನಾವು ಕಾಯ್ತಾ ಇರ್ತೇವಲ್ಲ, ಅವರ ದಾರಿ ಎಂಥದ್ದು ಅಂದರೆ ಕರ್ಮ ಅಲ್ಲ, ಸಂತಾನ ಅಲ್ಲ, ಸಂಪತ್ತಲ್ಲ, ತ್ಯಾಗದಿಂದ ಅಮೃತತ್ವ ಪಡ್ಕೊಂಡವರು. ನ ಕರ್ಮಣ ನ ಪ್ರಜೆಯ ನ ಧನೇನ, ತ್ಯಾಗೇ ನೈಕೆ ಅಮೃತತ್ವ ಮಾನುಷರು, ತ್ಯಾಗದಿಂದ ಕೆಲವರು ಅಮೃತತ್ವವನ್ನು ಪಡ್ಕೊಂಡರು. ಪರೇಣ ನಾಕಂ ನೀತಂ ಗುಹಾಯಂ, ಪರೇಣ ನಾಕಂ ಅಂದರೆ ಸ್ವರ್ಗದ ಆ ಕಡೆಗೆ ಅಂತ, ನಾಕ ಅಂದರೆ ಸ್ವರ್ಗ, ಪರೇಣ ನಾಕಂ ಅಂದರೆ ಸ್ವರ್ಗಕ್ಕಿಂತ ಎತ್ತರದಲ್ಲಿ, ಸ್ವರ್ಗಕ್ಕಿಂತ ಆ ಕಡೆಗೆ ಬಹಳ ದೂರದಲ್ಲಿ. ನಿಹಿತಂ ಗುಹಾಯಂ, ಎಲ್ಲೋ ಗುಹೆಯೊಳಗೆ ಗೂಢವಾಗಿ ಅಡಗಿರುವಂಥ ಒಂದು ಲೋಕ ಅದು. ವಿಭ್ರಾಜ ದೇತ, ಅದೇನು ಶೋಭಿಸ್ತಾ ಇದೆ ರಾಜಮಾನ ಅದು ಆ ಲೋಕ. ಯತಿ ಉಪಶಂತಿ, ಯತಿಗಳು ಹೋಗಿ ಪ್ರವೇಶ ಮಾಡ್ತಾರೆ ಆ ಲೋಕವನ್ನು. ಹಾಗಾಗಿ ಅವರು ಎದುರು ನೋಡ್ತಾ ಇಲ್ಲ, ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಇಲ್ಲ ಏನೂ ಇಲ್ಲ ಅಲ್ಲಿಗೆ, ಅಂದರೆ ಎಲ್ಲರೂ ಸನ್ಯಾಸ ತಗೋಬೇಕು ಅಂತ ಹೇಳ್ತಾ ಇದ್ರೆ ನಾವು ಒಂದರ್ಥ ತಗೋಬೇಕು ಅಂತ ಹೇಳ್ತಿರೋದು ಅಂದರೆ ಕೊನೆಗೆ ಎಲ್ಲವನ್ನು ತ್ಯಜಿಸಿ ನಾವು ಆಧಾರದಲ್ಲಿ ಹೋಗೋದಕ್ಕೆ ಸಿದ್ಧವಾಗಿರ್ಬೇಕು ಅನ್ನೋದು, ಸಾಧನೆ ಮಾಡಬೇಕು, ಪರಮಾತ್ಮ ಎಲ್ಲಕ್ಕಿಂತ ಮುಖ್ಯ ಆಗಿರಬೇಕು ನನಗೆ. ಹಾಗೆ ಮಾಡಿದಾಗ ನೀವು ಅವನನ್ನು ಆಶ್ರಯಿಸಿದ್ರೆ, ಪರಮಾತ್ಮನನ್ನು ಆಶ್ರಯಿಸಿದ್ರೆ ಇನ್ಯಾರು ಆಶ್ರಯವೂ ಬೇಡ. ಅದು ಪೂರ್ತಿ ಆಗದೇ ಇದ್ದರೆ ಯಾರಾದರೂ ನಿಮ್ಮ ಕೈ ಹಿಡಿದು ನಡೆಸ್ಬೇಕು. ಅದೇ ಕೊನೆ ಕಾಲದಲ್ಲಿ ಪರಾಧೀನ ಅಂತ ಹೇಳ್ತಾರಲ್ಲ, ಎಷ್ಟು ಕಷ್ಟ ನೋಡಿದ್ರು, ವಯಸ್ಸಾದಮೇಲೆ ಅವನಿಗೆ ನಡೆಯೋಕ್ಕೂ ಆಗಲ್ಲ, ಹಾಸಿಗೆ ಆಳು ಹಾಸಿಗೆ ಅಧೀನ, ಎದ್ದು ಕುತ್ಕೊಳ್ಳೋಕ್ಕೂ ಆಗಲ್ಲ ಅಂದರೆ ಊಟನೂ ಬೇರೆಯಲ್ಲಿ ಮಾಡಿಸ್ಬೇಕು, ಇದು ನೀರು ಬೇರೆಯಲ್ಲಿ ಕುಡಿಸ್ಬೇಕು, ದೇಹಶುದ್ಧನೂ ಬೇರೆಯಲ್ಲಿ ಮಾಡಬೇಕು ಅನ್ನೋ ಸ್ಥಿತಿ ಬಂದರೆ ಎಷ್ಟು ಕಷ್ಟ ನೋಡಿದ್ರು. ಹಾಗೆ ಬದುಕಕ್ಕಿಂತ ಸಾಯೋದ ಒಳ್ಳೆಯದು ಅಂತ ನಮಗೂ ಅಂದರೆ ಆ ವ್ಯಕ್ತಿಗೂ ಅನಿಸುತ್ತೆ, ಬೇರೆಯವ್ರಿಗೂ ಅನಿಸುತ್ತೆ, ಇವನು ಯಾಕೆ ಹೋಗೋದಿಲ್ಲ ಅಂತ ಅವಂದೇ ಹೆಂಡತಿ ಅವನೇ ಮಕ್ಕಳು ಯೋಚನೆ ಮಾಡುತ್ತೆ, ಅವಂತ ಮಕ್ಕಳು ಯೋಚನೆ ಮಾಡ್ತಾರಾಗತ್ತೆ. ಹಾಗೆ ಇದಕ್ಕೆ ಹಾಗಾಗತ್ತೆ ನಮಗೆ, ಆಮೇಲೆ ಅದು ಇಲ್ವಲ್ಲ,
ವಿನಪಕ್ಷ ಅವಾಗ ಮನಸ್ಸಾದ್ರೂ ಒಂದಿರುತ್ತೆ, ರಾಮ ಅಂದ್ರೆ ಅದಕ್ಕೊಂದು ಅಂದ್ರೆ ಫಲ ಇದೆ ಅದಕ್ಕೆ. ಅವನಿಗೆ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ರು ಮನಸ್ಸು ಒಂದಿದೆಯಲ್ಲ, ಆ ಸಂಕಟ ಸಹಾಯ ಮಾಡುತ್ತೆ ದೇವ್ರ ನೆನಪು ಮಾಡೋದಕ್ಕೆ ಅಂತ. ಗಟ್ಟಿ ದೇವ್ರ ನೆನಪು ಮಾಡಿದರೆ ಅದೇ ನಾನು ಅವನು ಉದ್ಧಾರ ಮಾಡುತ್ತೆ. ಆದರೆ ದೇಹವು ಕಳೆದು ಹೋದ್ಮೇಲೆ ಅದು ಇಲ್ವಲ್ಲ, ಆಗ ಏನು ಗತಿ? ಅದೋ ಗತಿ. ಹಾಗಾಗಿ ನಮ್ಮ ಮೊದಲ ಸಲಹೆ, ಇನ್ನೊಬ್ಬರನ್ನ ಆಶ್ರಯಿಸ್ಬೇಡಿ, ಇನ್ನೊಬ್ಬರನ್ನ ಎದುರು ನೋಡಬೇಡಿ, ನಿಮ್ಮ ವ್ಯವಸ್ಥೆಯನ್ನು ನೀವೇ ಮಾಡಿಕೊಳ್ಳಿ, ನಿಮ್ಮ ದಾರಿಯನ್ನು ನೀವೇ ಕಂಡುಕೊಳ್ಳಿ, ನೀವು ಇರುವಾಗ ಹೋದ ಮೇಲಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಆದಷ್ಟು ಪಾಪ ಪರಿಹಾರ ಮಾಡಿಕೊಳ್ಳಿ, ಪುಣ್ಯ ಮಾಡಿಕೊಳ್ಳಿ, ಸಾಧನೆ ಮಾಡಿ, ಪೂರ್ಣವಾಗಿ ಭಗವಂತನನ್ನು ಆಶ್ರಯಿಸಿ, ಗುರುವನ್ನು ಆಶ್ರಯಿಸಿ. ಹಾಗೆ ಮಾಡಿದಾಗ ನಿಮ್ಗೆ ಆ ಚಿಂತೆ ಇರೋದಿಲ್ಲ, ಮುಂದಿನ ಚಿಂತೆ ಕಳೆಯೋಕೆ ಅಂತಲೇ ಅದಿರೋದು ಅಂತ. ಅದು ಬಿಟ್ಟು ಕೊನೆಯವರೆಗೂ ಕೊನೆಯಾಗೋದನ್ನೇ ನಾವು ನೆಚ್ಚಿಕೊಂಡಿದ್ರೆ, ಚೆಕ್ಬುಕ್ ಪಾಸ್ಬುಕ್ನ ನಂಬ್ಕೊಂಡು ಕೂತ್ಕೊಂಡಿದ್ರೆ ಕೊನೆಯವರೆಗೂ, ಅದು ಆಮೇಲೆ ಬರಲ್ಲ, ಅದು ಒಂದೇ ಕ್ಷಣ ಅಷ್ಟೇ, ಅದೆಲ್ಲ ಇರಲ್ಲ ಉಂಟಾಗೋದಕ್ಕೆ. ನಾವು ಏನೇನು ಸಂಪಾದನೆ ಮಾಡಿರ್ತೇವೆ ಈ ಲೋಕದಲ್ಲಿ, ಅದು ಯಾವುದು ಉಪಯೋಗ ಇಲ್ಲ ಅಂತ ಆಗೋದಕ್ಕೆ ಒಂದು ಕ್ಷಣ ಸಾಕು ಅಷ್ಟೇ. ಈಗ ನಮ್ಗೆ ದೇಹ ಬಿಡ್ತಿರೋ ಹಾಗೇನೆ ಅದೆಲ್ಲ ಸಂಬಂಧವೇ ಇಲ್ಲ, ಯಾವುದು ನಮ್ಮ ಕೆಲಸಕ್ಕೆ ಬರೋದಿಲ್ಲ. ಹಾಗಾಗಿ ಕೆಲಸಕ್ಕೆ ಬರುವಂಥದ್ದನ್ನು, ಒಂದು ಕೆಲಸಕ್ಕೆ ಬರುವಂಥದ್ದನ್ನು ಮಾಡ್ಕೋಬೇಕು. ಇದು ಪ್ರಥಮ ನಿಯಮ. ಇನ್ನು ನೀವು ಮುಂದುವರೆದು ಕೇಳ್ಬೋದು, ಹೌದಪ್ಪ ಎಲ್ಲರೂ ಎಲ್ಲಿ ಮಾಡ್ತಾರೆ, ಎಲ್ರಿಗೂ ಎಲ್ಲಿ ಮಾಡೋಕ್ಕಾಗತ್ತೆ, ಅವ್ರಿಗೆಲ್ಲ ಏನು ಗತಿ, ಅದಕ್ಕೊಂದು ವ್ಯವಸ್ಥೆ ಅಂತ ಇಲ್ವಾ ಹಾಗಾದರೆ ಅಂತ ಕೇಳಿದರೆ ಇದೆ ವ್ಯವಸ್ಥೆ ಇದೆ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಈಗ ಅವನಿಗೆ ಒಂದು ಅವನ ಈಗ ಅವನ ಅಣ್ಣ ತಮ್ಮಂದಿರ ಮಕ್ಕಳು ಮಾಡ್ಬೋದು, ಅವನಿಗೆ ಅವನ ಮಕ್ಕಳು ಇಲ್ಲದಿದ್ರೆ ಅವನ ಅಣ್ಣ ತಮ್ಮಂದಿರ ಮಕ್ಕಳು ಬಂದಿರ ಕರ್ಮಗಳನ್ನು ಮಾಡ್ಬೋದು. ಅಣ್ಣ ತಮ್ಮಂದಿರ ಮಕ್ಕಳು ಇಲ್ಲದೇ ಇದ್ದರೆ ತಂದೆಯ ಅಣ್ಣ ತಮ್ಮಂದಿರ ಮಕ್ಕಳು ಮಾಡ್ಬೋದು. ಅದಿಲ್ಲದೆ ಇದ್ದರೆ ಅಜ್ಜನ ಮೊಮ್ಮಕ್ಕಳು ಬೇರೆ ಕಾಲದ ಮೊಮ್ಮಕ್ಕಳು ಅವರು ಮಾಡ್ಬೋದು, ಅಥವಾ ಮುತ್ತಜ್ಜನ ಮರಿ ಮೊಮ್ಮಕ್ಕಳು ಯಾರಾದ್ರೂ ಇದ್ದವರು ಮಾಡ್ಬೋದು, ಅಥವಾ ವಂಶದಲ್ಲಿ ಯಾರಿದ್ದರೂ ಮಾಡ್ಬೋದು. ಅವರಿಗೆ ಮಾಡಲೇಬೇಕು ಅಂತ ನಿಯಮ ಅನ್ನೋಕ್ಕೆ ಅವ್ರಿಗೆ ಕರ್ತವ್ಯ ಇರುತ್ತೆ ಒಂದಷ್ಟು. ವಂಶದಲ್ಲಿ ಯಾರೇ ಒಬ್ಬ ಹಾಡಾದರೂ ಕೂಡ ಇಡೀ ವಂಶಕ್ಕೆ ತೊಂದರೆ ಆಗುತ್ತೆ, ಕರ್ತವ್ಯ ಇರುತ್ತೆ, ಇಷ್ಟ ಅಲ್ಲ ಅಷ್ಟು ತೀವ್ರವಾಗಲ್ಲ. ವಂಶದಲ್ಲಿ ಯಾರೇ ಇದ್ದರೂ, ಅದೇ ವಂಶದ ಯಾರೇ ಆದರೂ ಕೂಡ ಮಾಡ್ಬೋದು, ಅವರ ಮುಂದಿನ ಕಾರ್ಯಗಳನ್ನು ಮಾಡ್ಬೋದು, ಶ್ರಾದ್ದ ತರ್ಪಣ ಇಂಥದ್ದೆಲ್ಲ ಮಾಡ್ಬೋದು. ಮಾಡದೇ ಇರೋ ಹಾಗಿಲ್ಲ ಅಂತ, ನಡೀಲೇಬೇಕು ಅದಂತ. ಅದ್ಯಾರೂ ಇಲ್ಲ. ಈಗ ಹೆಣ್ಮಕ್ಳಿದ್ದಾರೆ, ಗಂಡ್ಮಕ್ಳೆಲ್ಲ ಅವ್ರ ಕಥೆ ಏನು ಆಗ ಅಂತ ಪ್ರಶ್ನೆ ಮಾಡಿದ್ರೆ, ಇಲ್ಲ ಮದುವೆ ಸಮಯದಲ್ಲಿ ಒಪ್ಪಂದ ಮಾಡ್ಕೊಳ್ಳೋಕೆ ಬರುತ್ತೆ. ಅದನ್ನು ಅಳಿಯನನ್ನು ಪುತ್ರಕೀಕರಣ ಅಂತ ಹೇಳ್ತಾರೆ, ಅಂದರೆ ಮಗನನ್ನಾಗಿ ಮಾಡ್ಕೊಂಡು ಒಳೆಯನನ್ನು ದತ್ತವಳು ಅಂತ ಆ ಥರ ಏನು ತೊಗೋಬೇಕಾಗಿಲ್ಲ, ನೀವು ಪುತ್ರಕೀಕರಣ ಅಂತ ಹೇಳಿ ಅದಕ್ಕೆ ಮುಂದಿನ ಕಾರ್ಯಗಳನ್ನು ನೀನು ಮಾಡುವನು. ಹಾಗೆ ಮಾಡೋಕೆ ಅವಕಾಶ ಇದೆ, ಶಾಸ್ತ್ರ ಅವಕಾಶ ಕೊಡುತ್ತೆ. ಈ ಮದುವೆಯಲ್ಲಿ ಬಿಟ್ಟು ಹೋಗಿದೆ ಅಂದರೆ ಆಮೇಲೆ ಬೇಕಾದ್ರೂ ಮಾಡ್ಬೋದು. ಮಗಳ ಗಂಡ ಇರ್ತಾನಲ್ಲ, ಅವನನ್ನು ಪುತ್ರಕೀಕರಣ ಮಾಡಿಕೊಂಡು ಅವನ ಮೂಲಕವಾಗಿ ಆ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತ ಲೆಕ್ಕ, ಮಾಡೋಕ್ಕೆ ಅವಕಾಶ ಇದೆ ಅಂತ. ಹಾಗಾಗಿ ಹೆಣ್ಮಕ್ಳು ಬಂದರೂ ಕೂಡ ಏನು ಅಂದರೆ ಅಪುತ್ರಸ್ಯ ಗತಿರ್ ನಾಸ್ತಿ ಅಂತಿದೆ, ಪುತ್ರರಿಲ್ಲ ಮಕ್ಕಳಿಲ್ಲದ್ರೆ ಗತಿ ಇಲ್ಲ ಅವನಿಗೆ ಮುಂದೆ ಅಂತ. ಆದರೂ ಅವನು ಪುತ್ರನಾಗ್ತಾನ, ಪುತ್ರಕ ಅಂದರೆ ಅಕ್ಕ ಅನ್ನೋ ಶಬ್ದ ಬಂದಿದೆಯಲ್ಲ, ಹುಟ್ಟಲುಟ್ಟಿದ ಮಗ ಅಲ್ದಿದ್ರು ಮಗನೇ ಅಕ್ಕ ಬರೋದು ಆ ಸಮಯದಲ್ಲಿ, ಹಾಗೇ ಅಂತಲ್ಲ ಆದ್ರೆ ಹೌದು ಅದು ಅಂತ ಅವನು ಮಾಡ್ಬೋದು, ಅವನಿಗೆ ಅವಕಾಶ ಇದೆ. ಹಾಗಾಗಿ ಪುತ್ರಕೀಕರಣದ ಮೂಲಕ ಮಾಡ್ಬೋದು ಅದನ್ನು. ಅಲ್ಲಿಂದ ಮುಂದಕ್ಕೆ ಅದೂ ಇಲ್ಲ ಅಂತಂದರೆ ಆ ಪ್ರಶ್ನೆ ಹಾಗೂ ಇದೆ, ಹೆಣ್ಣುಮಕ್ಳು ಮಾತ್ರ ಇರೋರ ಕಥೆ ಏನು, ಮಕ್ಕಳೇ ಇಲ್ದಾರ ಕಥೆ ಏನು, ಆ ಮಕ್ಕಳೇ ಇದ್ದವ್ರಿಗೆ ಏನೇನು ಮಾಡ್ಬೋದು ಅಂತ ಹೇಳಿದೆ, ವಂಶದಲ್ಲಿ ಯಾರಾದರೂ ಮಾಡ್ಬೋದು, ಇಲ್ಲ ಅಂಥದ್ದು ಯಾವುದು ವ್ಯವಸ್ಥೆ ಇಲ್ಲ, ಮುಂದೇನು ಮಾಡೋದು, ಶಿಷ್ಯ ಮಾಡ್ಬೋದು, ಪುರೋಹಿತ ಮಾಡ್ಬೋದು, ಅದೂ ಇಲ್ಲ. ಪರವಾಗಿ ಯಾರೇ ಒಬ್ಬ ಬ್ರಾಹ್ಮಣ ಮಾಡ್ಬೋದು, ಯಾರಾದರೂ ಮಾಡ್ಬೋದು, ಆದರೆ ಅವ್ನು ಮಾಡಬಹುದು ಅಂತ ಮಾತ್ರ, ಅದೇ ಮಾಡಬೇಕು ಅಂತಲ್ಲ. ಅಲ್ಲೆಲ್ಲ ವಂಶವೇ ಆದರೆ ಒಂದಿಷ್ಟು ಮಾಡಬೇಕು ಅನ್ನೋದು ಬರುತ್ತೆ, ವಂಶದಿಂದ ಆ ಕಡೆ ಹೋದಾಗ ಮಾಡಬಹುದು ಅಂತ, ಮಾಡಿದರೆ ಸರಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಆದರೆ ಇನ್ನೊಬ್ಬರಿಗೆ ಕರ್ತವ್ಯ ಇದೆ, ರಾಜ ಮಾಡಬೇಕು ಅಂತಿದೆ ರಾಜನಿಗೆ. ಯಾರಿಗೆ ಗತಿ ಇಲ್ಲದೆ ಇದ್ರು ಮುಂದಕ್ಕೆ ಆ ಆಸ್ತಿ ಅವರಿಗೆ ಹೋಗುತ್ತೆ, ಸಹಜವಾಗಿ ರಾಜನಿಗೆ ಹೋಗುತ್ತದೆ. ಹಾಗೆ ಅವರ ಕರ್ತವ್ಯ, ಅವರ ಭವಿಷ್ಯತನ್ನು ರಾಜ ನೋಡ್ಕೋಬೇಕು ಅಂತ, ರಾಜನಿಗೆ ಡ್ಯೂಟಿ ಅದು. ಅವನೇ ಸ್ವತಃ ಪ್ರತಿಯೊಬ್ಬರು ಶ್ರದ್ಧೆ ಮಾಡಿದ್ರೆ ಅವ್ನು ಶ್ರದ್ಧನೇ ಮಾಡ್ತಾ ಇರ್ಬೇಕಾಗತ್ತೆ, ಬೇರೆ ಮಾಡೋಕ್ಕಾಗತ್ತಿಲ್ಲ, ರಾಜ್ಯಭಾರ ಮಾಡೋಕ್ಕಾಗೋದಿಲ್ಲ. ಆದರೆ ಶಾಸ್ತ್ರ ಏನಾಗುತ್ತೆ ಅಂದರೆ ಪ್ರತಿನಿಧಿಯನ್ನು ಇಟ್ಟು ಮಾಡಬೇಕು ಅವನು, ಯಾರೋ ಬ್ರಾಹ್ಮಣರನ್ನು ಪುರೋಹಿತರನ್ನು ಮಾಧ್ಯಮವಾಗಿ ಇಟ್ಕೊಂಡು ಯಾರಿಗೆ ಮಕ್ಕಳಿಲ್ಲದೆ ಇದ್ರು ಅಥವಾ ಯಾರಿಗೆ ಶ್ರಾದ್ದ ಮಾಡೋರು ಇಲ್ಲದೆ ಇದ್ರು ಅವರ ಶ್ರಾದ್ದವನ್ನು ರಾಜ
ಮಾಡಿಸಬೇಕು ಅಂತ ಕರ್ತವ್ಯ ಇದೆ ರಾಜನಿಗೆ. ಮಾಡಿಸ್ತಿದ್ರೆ ಪಾಪ ಇದೆ ರಾಜನಿಗೆ. ರಾಜ ಆಗೋದೊಂದು ಸುಲಭ ಅಲ್ಲ, ಯಾಕಂದ್ರೆ ರಾಜ ರಾಷ್ಟ್ರಗದ ಪಾಪ, ಅವನ ರಾಷ್ಟ್ರದಲ್ಲಿ ಆಗೋ ಪಾಪದಲ್ಲಿ ರಾಜನಿಗೆ ಪಾಲಿರುತ್ತೆ. ಯಾಕಂದ್ರೆ ಪ್ರಜೆಗಳು ಸಂಪಾದನೆ ಮಾಡೋ ಸಂಪತ್ತರು ಪಾಲಿದ್ದಾನೆ. ಷಷ್ಠಾಂಶ ವೃತ್ತಿ ಅಂತ ಹೆಸರು ರಾಜನಿಗೆ. ಆರನೇ ಒಂದು ಭಾಗ ರಾಜನಿಗೆ ಕೊಡಬೇಕು ಅಂತ ಲೆಕ್ಕ. ಹಳೆ ಕಾಲದ ಟ್ಯಾಕ್ಸ್ ಸಿಸ್ಟಮ್ ಹೇಗೆ ಅಂದರೆ, ಆರನೇ ಒಂದು ಅಂಶ ರಾಜನಿಗೆ ಕೊಡಬೇಕು, ಸಂಪಾದನೆ ಆರನೇ ಒಂದು ಅಂಶ ರಾಜನಿಗೆ ಕೊಡಬೇಕು. ಅವನಿಗೆ ಷಷ್ಠಾಂಶ ವೃತ್ತಿ ಅಂತ ಹೆಸರು ರಾಜನಿಗೆ. ಆರನೇ ಒಂದು ಅಂಶ ತಗೊಂಡು ಅವನು ಪರಿಪಾಲನೆ ಮಾಡದೇ ಇದ್ರೆ ಸರಿಯಾಗಿ ಆ ಪಾಪ ಬರುತ್ತೆ ಅವನಿಗೆ. ಹಾಗಾಗಿ ರಾಜ ರಾಷ್ಟ್ರದ ಒಂದು ಪಾಪ, ಇಡೀ ರಾಷ್ಟ್ರದ ಪಾಪ ಇದ್ರೆ ರಾಜನಿಗೆ ಬರುತ್ತಂತೆ. ಪಾಪ ಇಲ್ಲದಿರೋ ಮಾಡಬೇಕು ರಾಷ್ಟ್ರವನ್ನು, ಅದಕ್ಕಾಗಿರೋದು ತನ್ನ ರಾಷ್ಟ್ರ ಪಾಪ ಮುಕ್ತವಾಗುವ ಮಾಡಬೇಕು. ಅಷ್ಟು ಬಿಗಿಯಾದಂಥ ಆಡಳಿತ ಇಡಬೇಕಾಗುತ್ತೆ ಅವನು, ಮತ್ತು ಪಾಪಕ್ಕೆ ಸರಿಯಾದ ದಂಡನೆ ಮಾಡಬೇಕಾಗುತ್ತೆ. ಮಾಡಿದಾಗ ಅವನಿಗೂ ಪಾಪ ಪರಿಹಾರ, ದಂಡನೆ ಒಳಗಾದವನಿಗೆ, ಇವನಿಗೂ ಪಾಪ ಪರಿಹಾರ. ಮಾಡದಿದ್ದಾಗ ಇವನಿಗೆ ಪಾಪ ಬರುತ್ತೆ, ರಾಜನಿಗೆ ಪಾಪ ಬರುತ್ತೆ. ರಾಮ ವಾಲಿಗೆ ಹೇಳಿದ್ದು, ನಿನ್ನನ್ನು ದಂಡಿಸದೇ ಇದ್ದರೆ ನನಗೂ ಪಾಪ ಬರುತ್ತೆ. ಯಾಕೆಂದ್ರೆ ಇಕ್ಷ್ವಾಕುಗಳಿದ್ದು ಈ ಭೂಮಂಡಲ, ಈ ಭೂಮಿಯನ್ನು ಪಾಲನೆ ಮಾಡಬೇಕ ಜವಾಬ್ದಾರಿ ಬಂದದ್ದು ಇಕ್ಷ್ವಾಕು ವಂಶಸ್ಥರಿಗೆ. ನಾನು ಇಕ್ಷ್ವಾಕು ವಂಶಸ್ಥ ಅಂತ. ನೀನು ಪಾಪ ಮಾಡಿದ್ದೀನಿ, ತಮ್ಮನ ಹೆಂಡತಿಗೆ ತಪ್ಪು ನಡೆದಿದ್ದೀನಿ ನೀನು, ನಿನಗಿದು ದಂಡನೆ ಇದು. ಈ ದಂಡನೆ ಮಾಡಿದ್ದರಿಂದ ನೀನು ಶುದ್ಧ ಆಗ್ತಿ, ನಿನ್ನ ಆತ್ಮ ಶುದ್ಧ ಆಗುತ್ತೆ, ನನಗೂ ನನ್ನ ಕರ್ತವ್ಯ ನೆರವೇರಿದಾಗುತ್ತೆ, ನನಗೂ ಪಾಪ ಇಲ್ಲ. ಇದರ ಇಕ್ಷ್ವಾಕು ವಂಶದ ಸಿಂಹಾಸನಕ್ಕೆ ಪಾಪ ಬರುತ್ತೆ. ಆಗ ನಾನು ಮಾಡಲೇಬೇಕಿದ್ರೆ ನಂತ ವಾಲಿಗೆ ಹೇಳ್ತಾನೆ, ವಾಲಿ ಒಪ್ಕೋತಾನೆ ಸರಿ ಅಂತ. ಹಾಗಾಗಿ ರಾಜನಿಗೆ ಕರ್ತವ್ಯ ಅದು. ರಾಜ ಯಾರಿಗೆ ಶ್ರಾದ್ದ ಇಲ್ಲ, ಪಿಂಡ ಇಲ್ಲ, ತರ್ಪಣ ಇಲ್ಲ, ಅವ್ರದ್ದೆಲ್ಲ ಮಾಡಬೇಕಾದೊಂದು ರಾಜ, ಮಾಡಿಸ್ಬೇಕಾದೊಂದು ರಾಜ ಅಂತ. ಇದು ಕರ್ತವ್ಯ ಅಂತ. ಒಂದು ಕಾಲದಲ್ಲಿ ಯಾರೂ ಇಲ್ಲ ಅಂತ ಆಗ್ತಾನೆ ಇರಲಿಲ್ಲ ಅಂತ, ಯಾಕೆಂದರೆ ಬಹು ಸಂತಾನ, ಮಕ್ಕಳು ಇಲ್ಲ ಅಂತ ಆಗ್ತಾನೆ ಇರಲಿಲ್ಲ ಅಂತ. ಯಾರೋ ಒಬ್ಬರಿಗೆ ಮಕ್ಕಳಿಲ್ಲಾದ್ರೂ ಅಂಟ ಅಂದರೆ ಮಕ್ಕಳಿರ್ತವೆ, ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಅವರ ಅಂದರೆ ಅಜ್ಜನ ಇನ್ನೊಂದು ಕವರಲ್ಲಿ ಮಕ್ಕಳಿದ್ದೇ ಇರ್ತಾರೆ. ಮಕ್ಕಳು ಕೊರತೆ ಇರ್ತಾನೆ ಇರಲಿಲ್ಲ ಆ ಕಾಲದಲ್ಲಿ, ಬೇರೆ ಏನಾದರೂ ಕೊರತೆ ಇತ್ತು ಅಷ್ಟೇ, ಹೊತ್ತು ವಂಶಕ್ಕೆ ಆ ಸಂತಾನ ಸಂಪತ್ತು ಅನ್ನೋದಕ್ಕೆ ಕೊರತೆ ಇರ್ತಿಲ್ಲ. ಕೊರತೆ ಇರಬಾರ್ದು, ಯಾಕೆಂದ್ರೆ ಇದೇ ಕಾರಣಕ್ಕೋಸ್ಕರ ಬಗ್ಗೆ ಅದು ನಿಲ್ಲಬಾರ್ದು ಆ ಪ್ರವಾಹ ಅಂತ. ಅದಂತೂ ಅಂದರೆ ಅಲ್ಲಿಂದ ಹರಿದು ಬಂದಿದೆ ಪ್ರವಾಹ ನೋಡಿ, ಇದು ಭಗವಂತನಿಂದ ಹರಿದು ಬಂದಿದೆ, ಪ್ರಕೃತಿಯಿಂದ ಹರಿದು ಬಂದಿದೆ. ಆ ಪ್ರವಾಹ ನಿಲ್ಲೋಕೆ ಕೊಡಬಾರ್ದು ನಮ್ಮ ಈಗ ಆ ಚಿಕ್ಕ ಚಿಕ್ಕ ಕಾರಣಕ್ಕೋಸ್ಕರವಾಗಿ. ಈಗ ಮೂರು ಮಕ್ಕಳಾದರೆ ಫೀಸ್ ಎಷ್ಟಾಗ್ಬೋದು ಮಕ್ಕಳಿಗೆ, ಇಂಥದ್ದು ಯೋಚನೆ ಬರೋದು. ಇವನ್ನು ನಾವು ದೊಡ್ಡ ದೊಡ್ಡ ಬೇರೆ ಮುಖವಾಡ ಹಾಕ್ತೇವೆ, ಕೊನೆಗೆ ಬಂದಿಲ್ಲದಲ್ಲಿ ಸರ್ಕಾರ ಕಾನೂನು ಮಾಡಿದೆ ಅಥವಾ ಸರ್ಕಾರ ಹಾಗೆ ಹೇಳುತ್ತೆ ಅಂತ ಯಾರೂ ಅದು ಮಾಡ್ತಾ ಇಲ್ಲ. ಈ ಸಂತಾನ ನಿಯಂತ್ರಣ ಇಂಥದ್ದನ್ನು ಮಾಡಬೇಕಾದ್ರೆ ಅವರವರಿಗೆ ಗೌರವ ಲೆಕ್ಕಾಚಾರ ಇದೆ, ಮತ್ತು ಆ ರೀತಿ ಸರ್ಕಾರದ ಬಗ್ಗೆ ಪೂಜ್ಯ ಭಾವನೆ, ಮತ್ತು ಸರ್ಕಾರ ಹೇಳ್ಬಿಟ್ಟಿದೆ ಮಾಡಿಬಿಡಬೇಕು ಅಂತ ನಮ್ಮ ದೇಶದಲ್ಲಿ ಇಲ್ಲ. ಅದು ನಮ್ಗೆ ಪೂರ್ತಿ ವಿಶ್ವಾಸ ಇದೆ. ಇವರಿಗೆಲ್ಲ ಇವರಿವ್ರದ್ದೇ ಲೆಕ್ಕಾಚಾರ ಇದೆ ಅಂತ, ಒಟ್ಟು ಎಷ್ಟು ಬೇಕಾಗತ್ತೆ ಒಂದು ಮಗು ಆದರೆ ಅಂತ ಇದರ ಲೆಕ್ಕಾಚಾರ ಇದೆ ಅಂತ. ಮತ್ತು ಸಾಮಾಜಿಕವಾಗಿ ಇಮೇಜು ಮತ್ತೊಂದು ಎಲ್ಲದಿದೆ ಅಂತ, ನೂರು ಮಕ್ಕಳಾದ್ರೆ ಏನೋ ಒಂದು ತಲೆ ಕೆಳಗೆ ಹಾಕೋಂಥ ಸ್ಥಿತಿ ಅಂತ. ಯಾಕೆ ಅಂತ ಕೇಳೋದು ನಾವು, ಸಂಪತ್ತಲ್ಲ ಅವನು. ಈಗ ಮೂರು ಮಕ್ಕಳು ತಲೆ ಕೆಳಗೆ ಮಾಡಬೇಕು, ಎರಡು ಮಕ್ಕಳು ತಲೆ ಕೆಳಗೆ ಹಾಕ್ಬಿಡ್ಬಾರ್ದು. ಈ ಎರಡು ಆಗ್ಬೋದು, ಮೂರು ಆಗ್ಬಾರ್ದು ಅಂತ ಯಾಕೆ? ಅದು ಪ್ರಕೃತಿಗೆ ವಿರುದ್ಧವಾಗಿರೋದು ಅಂತ. ನಾವು ಮಾಡ್ತಾ ಇರೋವಂಥದ್ದು ಪ್ರಕೃತಿಗೆ ಪ್ರದೀಪ ಗತಿ, ಇದು ಪ್ರಕೃತಿ ಒಪ್ಕೊಳ್ಳುವಂಥ ಗತಿ ಅಲ್ಲದು ಅಂತ. ಪ್ರಕೃತಿಗೆ ಗೊತ್ತು ಹೇಗೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತ. ಪ್ರಕೃತಿ ಬೇಕಾದ್ರೆ ಭೂಕಂಪ ಮಾಡುತ್ತೆ, ಬೇಕಾದ್ರೆ ಸುನಾಮಿ ಮಾಡುತ್ತೆ. ಜನಸಂಖ್ಯೆ ಬಗ್ಗೆ ನಾವು ಅಷ್ಟೆಲ್ಲ ಜವಾಬ್ದಾರಿ ತಗೊಳ್ಬೇಕಾಗಿಲ್ಲ ಅಂತ, ಅಂದರೆ ಪ್ರಕೃತಿನ ತಗೊಳುತ್ತೆ ಜವಾಬ್ದಾರಿನ ಅಂತ. ಸಮಯ ಸಮಯಕ್ಕೆ ಯಾವುದೀ ಉದಾಹರಣೆಗೆ ಈಗ ಹಸುಗಳು ಹುಲ್ಲು ತಿಂದು ಬದುಕ್ತವೆ, ಇಲ್ಲದಿದ್ದರೆ ಇಡೀ ಜಗತ್ತು ಹುಲ್ಲೇ ಆಗಿರ್ತಿತ್ತು, ಜಾಗ ನಿರ್ತಿರಲಿಲ್ಲ ಬೇರೆ ಯಾವುದಕ್ಕೂ ಅಂತ. ಈಗ ಹುಲಿಗಳು ಹಸುಗಳನ್ನು ತಿಂದು ಬದುಕ್ತವೆ, ಹುಲ್ಲೆಗಳನ್ನು ತಿಂದು ಬದುಕ್ತವೆ. ಆ ಸಂತಾನ ನಿಯಂತ್ರಣಕ್ಕೆ ವ್ಯವಸ್ಥೆ ಇದೆ, ಪ್ರಕೃತಿಯಲ್ಲಿ ತಾನಾಗೆ ವ್ಯವಸ್ಥೆ ಇದೆ. ಈಗ ಅದು ಕೂಡ ಎಷ್ಟು ಅದ್ಭುತವಾಗಿದೆ ಅಂದರೆ, ಜಿಂಕೆಗಳನ್ನ ಓಡಿಸಿ ಹುಲಿ ಹಿಡಿಯುತ್ತೆ, ಓಡಿಸಿ ಹಿಡಿಯುತ್ತೆ. ಓಡಿಸಿದಾಗ ಯಾವುದು ವೀಕ್ ಇರುತ್ತೆ ಅದೇ ಸಿಗೋದು ಇದ್ರ ಕೈ, ಈ ಹುಲಿಯ ಕೈ. ಅಂದರೆ ಹೋಗೋ ಸಂತಾನ ಯಾವುದು ಅಂದರೆ ವೀಕ್ ಇರುತ್ತಲ್ಲ ಅದು ಹೋಗುತ್ತೆ, ಗಟ್ಟಿ ಇರೋದು ಉಳ್ಕೊಳುತ್ತೆ ಮುಂದುವರಿಸೋದಕ್ಕೆ ಅಂತ. ಯಾಕೆಂದರೆ ಗಟ್ಟಿ ಇರೋದೇ ಉಳ್ಕೋಬೇಕು, ಬಲಿಷ್ಠವಾಗಿರೋದು ಉಳ್ಕೊಳ್ಬೇಕು, ಬಲಿಷ್ಠವಾಗಿರೋದು ಮಲ್ಕೊ ಸಂತಾನ ಬೆಳಿಬೇಕು. ಇದೆಲ್ಲ ಪ್ರಕೃತಿ ಗೊತ್ತು ಅಂತ. ನಾವು ಏಕದಂ ಜವಾಬ್ದಾರಿ ತಗೊಂಡು ಅಂದರೆ ಪ್ರಕೃತಿಗೆಲ್ಲ ಸಹಾಯ ಮಾಡೋ ರೀತಿಯಲ್ಲಿ ಅದೆಲ್ಲ ಅಗತ್ಯ ಇಲ್ಲ. ಅದರ ಬದಲಿಗೆ ನಾವು ಪ್ರಕೃತಿಯನ್ನ ದುರುಪಯೋಗ ಮಾಡದಿದ್ರೆ ಸಾಕು, ಪ್ರಕೃತಿ ನಮ್ಗೆ ಎದುರು ಕೊಟ್ಟಾಗುತ್ತೆ. ನೂರು ಕೋಟಿ ಇಲ್ಲ ಇನ್ನೂರು ಕೋಟಿ ಆದರೂ ಪ್ರಕೃತಿ ಅದರ ವ್ಯವಸ್ಥೆ ಇದೆ, ನಮ್ಮ ಹೊಟ್ಟೆ ತುಂಬಿಸೋಷ್ಟು ವ್ಯವಸ್ಥೆ ಇದೆ. ಆದರೆ ನಾವು ಈಗ ಹಿಂದೆ ಹೇಳಿದಾಗೆ ಅಥವಾ ಗಾಂಧೀಜಿ ಅಂತವ್ರು ಹೇಳಿದಾಗೆ, ಎಲ್ಲ ಮನುಷ್ಯರ ಆಸೆಗಳನ್ನು ಪ್ರಕೃತಿ ಪೂರೈಸಬಲ್ಲದು. ಈ ಭೂಮಿಯಲ್ಲಿ ಎಷ್ಟು ಕೋಟಿ ಮನುಷ್ಯರಾದರೂ, ಇನ್ನಷ್ಟು ಕೋಟಿ ಮನುಷ್ಯರಾದರೂ ಅವರೆಲ್ಲರ ಆಸೆ ಪೂರೈಸುವ ಶಕ್ತಿ ಪ್ರಕೃತಿಗಿದೆ. ಆದರೆ ಒಬ್ಬನೇ ಒಬ್ಬನ ದುರಾಸೆ ಪೂರೈಸುವ ಶಕ್ತಿ ಕೂಡ ಇಲ್ಲ ಪ್ರಕೃತಿಗೆ. ಈಗಿರೋದು ಆಗ್ತಿರೋದು ಏನಂದ್ರೆ ದುರಾಸೆ, ನಾವು ಮಿಸ್ಯೂಸ್ ಮಾಡ್ತಾ ಇದ್ದೀವಿ.
ಅಬ್ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಕೃತಿಗೆ ನಮ್ಮ ಆಸೆ ಪೂರೈಸೋದಕ್ಕೆ ಪ್ರಕೃತಿನೇ ಚೆನ್ನಾಗಿಲ್ಲ, ಅವಳ ಆರೋಗ್ಯನೇ ಹಾಳು ಮಾಡ್ಬಿಡ್ತೀವಿ ನಾವು. ಹಾಗಾಗಿ ಆ ಬಹುಸಂತಾನದ ವ್ಯವಸ್ಥೆಯಲ್ಲಿ ಗತಿ ಇಲ್ಲ ಅಂತಾಗುವಂಥ ಪರಿಸ್ಥಿತಿ ಇಲ್ಲ. ಒಬ್ಬಲ್ಲ ಒಬ್ಬ ಮಾಡ್ತಾನೆ. ನಾವು ಶ್ರಾದ್ದೆ ಮಾಡಬೇಕಾದ್ರೂ ಕೂಡ ನಮ್ಮ ವಂಶದಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಮಾಡುವಾಗ, ಮಹಾದೇವ ಮತ್ತೊಂದು ಮಾಡುವಾಗ, ನಮ್ಮ ವಂಶದಲ್ಲಿ ಯಾರಿಗಿಲ್ವ ಅವರಿಗೆಲ್ಲ ಸಿಗಲಿ ಅಂತ. ಅವ್ರಿಗೆ ಹೊಗೆ ಹೋಗುತ್ತೆ ಪಾಲು, ಹೋಗದೇ ಇರೋದಿಲ್ಲ ಅಂತ. ಹಾಗಾಗಿ ಅವತ್ತು ಆ ಪ್ರಶ್ನೆ ಇರ್ತಿರಲಿಲ್ಲ ಅಂತ. ಇನ್ನು ಕೊನೆಯದೊಂದು ಪ್ರಶ್ನೆ ಇದೆ, ಅದು ಬಹುಶಃ ಇವತ್ತಕ್ಕೆ ಸಮಯ ಸಾಲದು ಆ ಪ್ರಶ್ನೆಗೆ. ಗಂಡು ಹೆಣ್ಣು ಭೇದ ಭಾವ ಏನಿದು ಅಂತದ್ದು ಪ್ರಶ್ನೆ. ಅದಕ್ಕೆ ಇನ್ನೂ ಜಿಜ್ಞಾಸೆ ನಾಳೆ ಹೇಳ್ತೀನಿ. ಭೇದ ಭಾವ ಏನಿಲ್ಲ, ಅದು ಗಂಡಾದರೆ ಶ್ರಾದ್ದ ಮಾಡ್ಬೋದು, ಪಿಂಡ ದರ್ಪಣ ಎಲ್ಲ ಕೊಡ್ಬೋದು. ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ಇರುತ್ತೆ ಅಪ್ಪ ಅಮ್ಮನ ಮೇಲೆ, ಅವರೇನು ಶ್ರಾದ್ದ ಮಾಡ್ಬಾರ್ದು ಏನರ್ಥ ಅಂತ ಅದೊಂದು ಪ್ರಶ್ನೆ ಹೆಚ್ಚಿನ ಮನಸ್ಸಿಗೆ ಇರೋಂಥದ್ದು. ಅಂದರೆ ಶ್ರಾದ್ದ ಎಲ್ಲರೂ ಮಾಡದೇ ಇದ್ರು ಈ ಪ್ರಶ್ನೆ ಮಾತ್ರ ಕೇಳ್ತಾರೆ, ಅವ್ರಿಗೆ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತಲ್ಲ. ಆದರೆ ಒಂದು ರೆಬೆಲ್ ಆಗಿ ಪ್ರಶ್ನೆ ಕೇಳಕ್ಕೆ ಮಾತ್ರ ಬರುತ್ತೆ ನಮಗೆ ಅಂತ, ಅದು ಯಾಕಿಲ್ಲ ನಮ್ಮ ಹಕ್ಕು ಅಂತಾರೆ, ಅದನ್ನು ಬಂದೇ ಬರುತ್ತೆ. ಅದಕ್ಕೇನು ಉತ್ತರ ಅಂದರೆ, ಒಂದು ಉತ್ತರ ಕೊಟ್ಟಾಯ್ತು ಇವರೇನು ಅಳಿಯ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಪ್ರಕ್ರಿಯೆಯನ್ನು ಕೊಟ್ಟಾಯ್ತು. ಗಂಡ ಹೆಂಡತಿ ಸೇರ್ಕೊಂಡು ಮಾಡಬೇಕು ಅವರಿಗೂ, ಇಲ್ಲಾದರೂ ಗಂಡ ಹೆಂಡತಿ ಸೇರ್ಕೊಂಡೇ ಮಾಡಬೇಕು, ಅಲ್ಲಾದರೂ ಹಾಗೆ ಅಂತ, ಇಲ್ಲಾದರೂ ಮಗ ಸೊಸೆ ಅಲ್ಲಾದರೂ ಅಳಿಯ ಮಗಳು ಅಂತ. ಇನ್ನೊಂದು ಉತ್ತರ ಏನಂದರೆ, ಇಬ್ಬರಿಗೂ ಪ್ರಾಧಾನ್ಯ ಇದೆ, ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ಎರಡಕ್ಕೂ ಪ್ರಾಧಾನ್ಯ ಇದೆ. ಗಂಡಿಗೆ ಸ್ವವಂಶದ ಜವಾಬ್ದಾರಿ, ಸ್ವಕುಲದ ಜವಾಬ್ದಾರಿ ಇರುತ್ತೆ, ಸ್ವಕುಲೋದ್ಧಾರಕವನು. ಹೆಣ್ಣು ಮತ್ತೊಂದು ಕುಲದ ಉದ್ಧಾರಕ್ಕೆ, ಅವಳಲ್ಲಿ ಹೋಗಿ ಆ ಕುಲ ಉದ್ಧಾರ ಮಾಡ್ತಾರೆ ಅವಳು ಅಂತ, ಹೆಣ್ಣು ಅಂತ. ಇವನು ಇಲ್ಲದ ಈ ಕುಲ ಉದ್ಧಾರ ಮಾಡಬೇಕು, ಇಬ್ಬರಿಗೂ ಪ್ರಾಶಸ್ತ್ಯ ಇದೆ. ನಾವು ನಿಮ್ಗೆ ಮೊದಲೇ ಹೇಳಿದ್ವಿ, ಒಂದು ಮನೆ ಅಂದರೆ ಮನೆ ಅಲ್ಲ, ಒಂದು ಮನೆಯಲ್ಲಿ ಬ್ರಹ್ಮಾಂಡಕ್ಕೆ ಸ್ಥಾನ ಇದೆ. ಅವನು ಪ್ರತಿನಿತ್ಯ ಮಾಡೋ ಪಂಚಯಜ್ಞಗಳಲ್ಲಿ ಸಮಸ್ತ ಜೀವಕೋಟಿಗಳಿಗೆ ಅವನು ಇದು ಇದನ್ನು ಕೊಡ ಹವ್ಯಸನ್ನು ಕೊಡಬೇಕು. ಅವನು ಬರೆಯ ಸ್ವಾರ್ಥದ ಮನೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ ಅಂತ. ಹಾಗಾಗಿ ಎರಡೂ ಚಿಂತನೆ ಒಟ್ಟಿಗೆ ಬರುತ್ತೆ ಅಂತ. ಅದು ಸಂತಾನದಲ್ಲಿ ಎರಡು ಭಾಗ ಅಂತ, ಒಂದು ಆ ಅಂಶ ಉದ್ಧಾರ ಮಾಡೋದಕ್ಕೆ, ಇನ್ನೊಂದು ಮತ್ತೊಂದು ಅಂಶ ಉದ್ಧಾರ ಮಾಡೋದಕ್ಕೆ. ಹೆಣ್ಣು ಹೋಗಿ ಆ ಅಂಶ ಉದ್ಧಾರ ಮಾಡ್ತಾಳೆ ಅಲ್ಲಿ ಹೋಗಿ, ಗಂಡು ಇಲ್ಲಿದ್ದು ಈ ಅಂಶ ಉದ್ಧಾರ ಮಾಡ್ತಾನೆ. ಇಲ್ಲಿಗೂ ಕೊರತೆ ಆದಾಗ ಅವಳು ಈ ಅಂಶವನ್ನು ಉದ್ಧಾರ ಮಾಡ್ತಾರೆ, ಅವಳು ಅದಾದ್ರೂ ಮಾಡಿರ್ತಾರೆ. ಅವಳು ಕನ್ಯಾ ದಾನವಾದಾಗಲೇ ಆ ವಂಶಕ್ಕೆ ಒಳ್ಳೇದಾಯ್ತು, ಅದರಿಂದಾಗಿ ಆ ದಾನದಿಂದಾಗಿ ಅಲ್ಲೇ ಆಯ್ತು. ಇನ್ನು ಕೊರತೆ ಇದ್ರೆ ಗಂಡನ ಜೊತೆಗೆ ಬಂದು ಈ ವಂಶದ ಉದ್ಧಾರಕ್ಕೂ ಬೇಕಾದ್ರೆ ಮಾಡ್ತಾರೆ ಅವಳು, ಇಲ್ಲ ಅಂತಿಲ್ಲ. ಆದ್ರೆ ಮುಖ್ಯ ಲಕ್ಷ್ಯ ಅದು ಅಲ್ಲಿ ಉದ್ಧಾರಕ್ಕೆ, ಇದು ಇಲ್ಲಿ ಉದ್ಧಾರಕ್ಕೆ. ಪ್ರಕೃತಿ ಹಾಗಿಟ್ಟಿದೆ ಅದನ್ನ, ಸಮ ಪ್ರಾಧಾನ್ಯ. ಅದು ಒಂದು ನಿಸ್ವಾರ್ಥ, ಇನ್ನೊಂದು ಸ್ವಲ್ಪ ಸ್ವಾರ್ಥ ಈ ಮನೆಗೆ ಅಂತ ಒಂದು, ಇನ್ನೊಂದು ಅದು ಸಮಾಜಕ್ಕಾಗಿ ಅಥವಾ ಇನ್ನೊಂದು ಕುಲನ ಉದ್ಧರಿಸ್ಲಿಕ್ಕೋಸ್ಕರವಾಗಿ. ಹಾಗಾಗಿ ಅಲ್ಲೇನು ಆ ಥರದ ಡಿಸ್ಕ್ರಿಮಿನೇಷನ್ ಇಲ್ಲ, ಈ ರೀತಿ ಇದೆ ಅದು. ಅದನ್ನು ನೆನಪಿಸ್ಕೊಡ್ತೇವೆ. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಜಿಜ್ಞಾಸೆ ಇದ್ರೆ ಮತ್ತೆ ಖಂಡಿತವಾಗಿ ಮುಂದುವರಿಸೋಣ, ಖಂಡಿತವಾಗಿ ಮಾಡೋಣ. ಆದರೆ ಕೊನೆಯ ವಾಕ್ಯ, ಭರತ ವಾಕ್ಯ ಕೊನೆಯ ವಾಕ್ಯ ಯಾವುದು ಅಂದರೆ, ನಮ್ಮ ವ್ಯವಸ್ಥೆಯನ್ನು ನಾವೇ ಮಾಡಿಕೊಳ್ಬೇಕು. ಅದೇ